ಎಫರ್ಟ್ ಮಾಡಿದ್ದಾರೆ. ಸೊ ನಾವು ನಮ್ಮ ಮಧ್ಯದಲ್ಲಿರುವಂತ ಬ್ರದರ್ ಕ್ರಿಸ್ಟಿ ಬ್ರದರ್ನ ಕೇಳ್ಕೊಂತೇವೆ, ಈ ದಿನದ ಭಾನುವಾರದ ಪಾಠವನ್ನು ಕೊಡಬೇಕಾಗಿ ಕೇಳ್ಕೊಂತೇನೆ. ಬ್ರದರ್ ತಿಳಿಸ್ಕೊಳ್ತಿದ್ದೀರಾ? ಕೇಳಿಸ್ತಾ ಇದೆ ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲವಾಗಿ ದೇವರಿಗೂ ಮತ್ತು ಆತನ ಮಗನು ಮತ್ತು ನಮ್ಮ ರಕ್ಷಣಾದ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತು ಕೂಡ ನಾವು ಒಂದು ಸಾಮ್ಯದ ರೂಪದಲ್ಲಿ ಬರತಕ್ಕಂಥ ಒಂದು ಟಾಪಿಕ್, ಟಾಪಿಕ್ನ ಹೆಸರು ಉಪ್ಪು, ಸಾಲ್ಟ್, ಉಪ್ಪು. ಇದರ ಬಗ್ಗೆ ನಾವು ಕೆಲವು ನಿಮಿಷ ಧ್ಯಾನ ಮಾಡೋಕ್ಕೆ ನಮ್ಮ ಪ್ರಯತ್ನ ಮಾಡೋಣ ಸಹೋದರ ಸಹೋದರಿಯರೇ. ಇವತ್ತು ಪಾಠಕ್ಕಾಗಿ ಆರಿಸ್ಕೊಂಡಿರುವ ವಚನ ಮತ್ತಾಯ 5:13 ವಚನ. ಓದೋಣ ಸಿಸ್ಟರ್, ಮತ್ತಾಯ 5:13. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಅಂದಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಉಪ್ಪು ಬಗ್ಗೆ ಪ್ರಭು ಯೇಸು ಸ್ವಾಮಿ ಮಾತಾಡಿರುವ ಸ್ವಾರ್ಥನಲ್ಲಿ, ಮತ್ತಾಯ ಬರೆದ ಸ್ವಾರ್ಥದಲ್ಲಿ ನಾವು ಇದು ಇತ್ತೀಚೆಗೆ ನಾವು ಓದಿರೋದನ್ನ ಕೇಳಿದೀವಿ. ಇನ್ನೊಂದು ಸ್ವಾರ್ಥದಲ್ಲಿ ಕೂಡ ಪ್ರಭು ಯೇಸು ಸ್ವಾಮಿ ಮಾತಾಡಿದ್ದಾರೆ, ಅದನ್ನು ಕೂಡ ಓದೋಣ ರೀ. ಮಾರ್ಕ್ 9:50 ವಚನ. ಮಾರ್ಕ್ 9:50. ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಇನ್ನೊಂದು ವಚನ ಕೂಡ ಓದೋಣ ರೀ. ಲೂಕಾ 14:34. ಉಪ್ಪಂತೂ ಒಳ್ಳೆಯ ಪದಾರ್ಥವೇ, ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಉಪ್ಪು ವಿಷಯದಲ್ಲಿ ಪ್ರಭು ಯೇಸು ಸ್ವಾಮಿ ಸಾಮ್ಯದ ರೂಪದಲ್ಲಿ ಮೂರು ಸ್ವಾರ್ಥಗಳಲ್ಲಿ ಅವರು ಮಾತಾಡಿರೋದನ್ನ ಇತ್ತೀಚೆಗೆ ನಾವು ಓದಿರೋದನ್ನ ಕೇಳಿದೀವಿ ಪ್ರೀತಿಯ ಸಹೋದರ ಸಹೋದರಿಯರೇ. ಸತ್ತಾಗೆ ನಾವು ನೋಡ್ಬೇಕಾದ್ರೆ ಈ ವಚನಗಳನ್ನ ಸ್ವಲ್ಪ ನಾವು ಆಳವಾಗಿ ನಾವು ಧ್ಯಾನ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ್ರೆ, ವಿಶೇಷವಾಗಿ ಈ ವಚನಗಳನ್ನ ಕೊನೆ ಕಾಲದಲ್ಲಿ ಬಾಳುವ ನಾವು, ವಿಶೇಷವಾಗಿ ಈ ಗಾಸ್ಪಲ್ ಏಜ್ ಅಲ್ಲಿ ಕೊನೆ ಕಾಲದಲ್ಲಿ ಬಾಳುವ ಸಭೆಗೆ ಹೇಳ್ಪಟ್ಟಿರುವ ಈ ವಚನಗಳು ಅಂತ ಕೂಡ ನಾವು ನಮ್ಮ ಗಮನಕ್ಕೆ ತಗೊಳ್ಳೋಣ ಪ್ರೀತಿಯ ಸಹೋದರ ಸಹೋದರಿಯರೇ. ಯೇಸು ಸ್ವಾಮಿ ಅನೇಕ ಸಮಯದಲ್ಲಿ ತನ್ನ ಶಿಷ್ಯರೊಂದಿಗೆ ಸಾಮ್ಯದಲ್ಲಿ ಮಾತಾಡಿದ್ದಾರೆ. ಯಾಕೆ ಸಾಮ್ಯದಲ್ಲಿ ಮಾತಾಡಬೇಕು ಅಂತ ನೋಡ್ಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ವಚನ ಓದನಾರಿ, ಮತ್ತಾಯ 13:10 ವಚನ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ನೋಡ್ರಿ, ಈಗ ಯೇಸು ಸ್ವಾಮಿ ಹಲವಾರು ಸಮಯದಲ್ಲಿ ಸಾಮ್ಯದ ರೂಪದಲ್ಲಿ ಮಾತಾಡ್ತದೆ. ಆಗ ಸಾಮ್ಯದಲ್ಲಿ ಒಂದು ಕತೆ ರೂಪದಲ್ಲಿ ಇದೆ, ಆದ್ರೆ ವಿಚಾರ ಬಂದು ಡೈರೆಕ್ಟ್ ಆಗಿರಲ್ಲ. ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಈ ಶಿಷ್ಯಂದರು ಪ್ರಭು ಯೇಸು ಸ್ವಾಮಿ ಹತ್ರ ಬಂದು, ಯಾಕೆ ನೀವು ಯಾವಾಗ್ಲೂ ಸಾಮ್ಯದ ರೂಪದಲ್ಲಿಯೇ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಯೇಸು ಸ್ವಾಮಿ ಕೊಡುವ ಉತ್ತರ 11. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೇ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಆದ್ರೆ ಆ ಸಾಮ್ಯದಲ್ಲಿ ಏನಿದೆ ಅಂತ ನೋಡ್ಬೇಕಾದ್ರೆ ಆ ಸಾಮ್ಯದಲ್ಲಿ ವಿಶೇಷವಾಗಿ ಪರಲೋಕ ರಾಜ್ಯದ ಗುಟ್ಟುಗಳು ಇದೆ, ಅದು ನೀವು ತಿಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಇನ್ನೊಂದು ವಿಚಾರ ಕೂಡ ಹೇಳ್ಬಿಡ್ತಾರೆ, ಅದನ್ನ ನೋಡ್ಬೇಕಾದ್ರೆ ಮತ್ತಾಯ 13:34. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಆ ನೋಡ್ರಿ, ಸೊ ಯೇಸು ಸ್ವಾಮಿ
ಎಲ್ಲ ಸತ್ಯಗಳನ್ನ ಕೊನೆಗೆ ಈ ಪರಲೋಕ ರಾಜ್ಯದ ಗುಂಪುಗಳನ್ನ ಸಾಮ್ಯದ ರೂಪದಲ್ಲಿಯೇ ಹೇಳಿದ್ರು. ಸಾಮ್ಯದ ರೂಪದ ಇಲ್ಲದೆ ಬೇರೆ ರೀತಿಯಲ್ಲಿ ಹೇಳಿಲ್ಲ ಪ್ರೀತಿಯ ಸಹೋದರ ಸಹೋದರಿ. ಆ ರೀತಿಯಲ್ಲಿ ಇವತ್ತು ಆರಿಸಿಕೊಂಡಿರುವ ಪಾಠದ ಒಂದು ಟಾಪಿಕ್ ಕೂಡ ಉಪ್ಪು. ಇದು ಮೂರು ಸ್ವಾರ್ಥಗಳಲ್ಲಿ ಮತ್ತಾಯ ಮಾರ್ಕು ಲೂಕ ಇದರಲ್ಲಿ ಉಪ್ಪು ವಿಚಾರದಲ್ಲಿ ಸಾಮ್ಯದ ರೂಪದಲ್ಲಿ ಹೇಳಿದ್ದಾರೆ. ಅಂದರೆ ಸಾಮ್ಯದ ರೂಪದಲ್ಲಿ ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಅದು ಸ್ಟ್ರೈಟ್ ಆಗಿ ನಾವು ತಗೊಳಕಾಗಲ್ಲ. ಅದು ಒಂದು ಯಾವ ರೀತಿಯಲ್ಲಿ ತಗೋಬೇಕಂದ್ರೆ ಅದು ಸ್ಟ್ರೈಟ್ ಆಗಿ ನಮ್ಗೆ ಯಾವ ಇನ್ಫಾರ್ಮೇಶನ್ ನಮ್ಗೆ ಕೊಡಲ್ಲ. ಓಕೆ, ಸಿಂಬಾಲಕ್ಕಾಗಿ ಇರುತ್ತೆ. ಓಕೆ, ಆ ರೀತಿಯಲ್ಲಿ ಫಸ್ಟ್ ಈ ಸಾಲ್ಟ್ ಉಪ್ಪು ಇದರ ಗುಣಲಕ್ಷಣಗಳು ಏನು ಅಂತ ನಾವು ಶುರು ಮಾಡೋಣ. ರೀ ಇವಾಗ ಪಾಠಕ್ಕೆ ಮೊದಲ ಭಾಗದಲ್ಲಿ ನಾವು ನುಗ್ಗೋಣ. ಈ ಉಪ್ಪುವ ಗುಣಲಕ್ಷಣಗಳು ಏನು, ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಲ್ಟ್ ಅಂತ ನೋಡ್ಬೇಕಾದ್ರೆ, ಫಸ್ಟ್ ಸಾಲ್ಟ್ ಹ್ಯಾವ್ ಪ್ರಿಸರ್ವಿಟಿ ಕ್ವಾಲಿಟಿ ಪ್ರಿವೆಂಟ್ಸ್ ಫ್ರಮ್ ಡಿಕೆ. ಅಂದ್ರೆ ಈ ಉಪ್ಪುಗೆ ಏನು ಒಂದು ಗುಣಲಕ್ಷಣ ಇದೆ ಅಂದ್ರೆ, ಯಾವುದೇ ಒಂದು ಪದಾರ್ಥ ಬಂದು ಕೆಟ್ಟು ಹೋಗದೆ ಅದು ಸುರಕ್ಷಿತವಾಗಿ ಕಾಪಾಡುತ್ತೆ. ಇಟ್ ವಾಂಟ್ ಡಿಕೆ ಅಂತ ಒಂದು ನೋಡ್ತದೆ. ಯಾವುದೇ ಒಂದು ಪದಾರ್ಥಗಳನ್ನ ಕೆಟ್ಟು ಹೋಗದೆ ಇದಕ್ಕೆ ಒಂದು ಗುಣ ಆ ಉಪ್ಪುಗಿದೆ ಅಂತ ನೋಡ್ತೀವಿ. ಎರಡನೇದು ಉಪ್ಪಿಗೆ ಏನು ಅಂತ ಗುಣಲಕ್ಷಣ ಇದೆ ಅಂತ ನೋಡ್ಬೇಕಾದ್ರೆ, ಫೈಯರ್ ಕೆನಾಟ್ ಡೂ ಎನಿಥಿಂಗ್ ಫಾರ್ ಸಾಲ್ಟ್ ಬಟ್ ಇಫ್ ಯು ಪುಟ್ ಡ್ರಾಪ್ ಆಫ್ ವಾಟರ್ ಸಾಲ್ಟ್ ಮೇ ಡಿಸಾಲ್ವ್. ಅಂದ್ರೆ ಉಪ್ಪು ಆ ಬೆಂಕಿ ಬಂದು ಉಪ್ಪನ್ನ ಏನು ಕೂಡ ಮಾಡೋಕ್ಕಾಗಲ್ಲ. ಆದ್ರೆ ಅದೇ ಉಪ್ಪಿನಲ್ಲಿ ಒಂದೇ ಒಂದು ತುಟ್ಟು ನೀರು ಹಾಕಿದ್ರೆ ಹಾಗೆ ಆ ಉಪ್ಪು ಕರೆದೋಗುತ್ತೆ ಅನ್ನೋದ ಒಂದು ಕೂಡ ಆ ಕ್ಯಾರೆಕ್ಟರ್ ಆ ಗುಣಲಕ್ಷಣ ನೋಡ್ತೀವಿ. ಮೂರನೇದು ಗುಣಲಕ್ಷಣ ಉಪ್ಪಿಗೆ ಏನಿದೆ ಅಂತ ನೋಡ್ಬೇಕಾದ್ರೆ, ಸಾಲ್ಟ್ ಇಸ್ ಎ ಆಂಟಿಸೆಪ್ಟಿಕ್ ಯೂಸ್ ಲೈಕ್ ಎ ಮೆಡಿಸಿನ್. ಈ ಉಪ್ಪು ಎಂತ ಒಂದು ಗುಣ ಇದೆ ಅಂದ್ರೆ ಅದು ಔಷಧಿ ರೂಪದಲ್ಲಿ ಕೂಡ ಬಳಸ್ತಾರೆ ಪ್ರೀತಿಯ ಸಹೋದರ ಸಹೋದರಿ. ಅದಕ್ಕೆ ಈ ಉಪ್ಪು ವಿಚಾರದಲ್ಲಿ ಕೆಲವೊಂದು ಗಾದೆಗಳು ಕೂಡ ಹಿರಿಯರು ಹೇಳಿರೋದು ಕೂಡ ನಾವು ಗಮನಕ್ಕೆ ತರೋಣ. ರೀ ವಿಶೇಷವಾಗಿ ಉಪ್ಪು ಇಲ್ಲದೆ ಯಾವುದೇ ಒಂದು ಪದಾರ್ಥ ಆ ತಿಪ್ಪೆಗೆ ಹಾಕ್ಬೇಕಾಗತ್ತೆ. ಉಪ್ಪು ಇಲ್ದುವ ಯಾವುದೇ ಒಂದು ಪದಾರ್ಥ ನಾವು ಮಾಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ಅದು ತಿಪ್ಪೆಗೆ ಹಾಕ್ಬೇಕಾಗಿರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಉದಾಹರಣೆಗೆ ಉಪ್ಪಿಟ್ಟು ಅಂತ ಹೇಳ್ತೀವಿ. ಓಕೆ, ಉಪ್ಪು ಪ್ಲಸ್ ಇಟ್ಟು ಉಪ್ಪಿಟ್ಟು. ಉಪ್ಪು ಇಲ್ಲದೆ ಇರ್ಬೇಕಾದ್ರೆ ಅದು ಏನಾಗ್ಬಿಡುತ್ತೆ ಅಂದ್ರೆ ಬರೀ ಇಟ್ಟು ಆಗುತ್ತೆ, ಅದು ಯಾರು ಕೂಡ ತಿನ್ನಕ್ಕಾಗಲ್ಲ ಪ್ರೀತಿಯ ಸಹೋದರ ಸಹೋದರಿ. ಅದೇ ರೀತಿಯಲ್ಲಿ ಕೂಡ ಈ ಅಡಿಗೆ ವಿಚಾರದಲ್ಲಿ ಏನೇನೋ ಹೇಳ್ಬೇಕಾದ್ರೆ ಎಲ್ಲದಕ್ಕೂ ಒಂದು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಅಂತ ಹೇಳ್ತೀವಿ. ಆದ್ರೆ ಈ ಉಪ್ಪು ವಿಚಾರ ಮಾತ್ರ ಹೆಂಗೆ ಹೇಳ್ತಾರಂದ್ರೆ, ನಿಮ್ಗೆ ರುಚಿಗೆ ತಕ್ಕಂತವಾಗಿ ನೀವು ಉಪ್ಪು ಬಯಸ್ಕೊಳ್ರಿ ಅಂತ ಉಪ್ಪು ವಿಚಾರದಲ್ಲಿ ಹೇಳ್ತಾರೆ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ಆಶ್ಚರ್ಯದ ವಿಷಯ ಈ ಉಪ್ಪು ಬಗ್ಗೆ ಏನ್ ಬೇಕಾದ್ರೆ, ಉಪ್ಪು ಒಬ್ಬರ ಹತ್ರ ನಾವು ಪಳಗಿಸ್ಬೇಕಂದ್ರೆ ಓಕೆ ಅದು 10 ಕೈ ಅಳತೆ ಉಪ್ಪು ತಿಂದ ಮೇಲೆನೆ ಒಬ್ಬರ ಹತ್ರ ನಾವು ಪಳಗಿಸ್ಬೇಕು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಏನು ಅರ್ಥ ಅಂದ್ರೆ, ಅಷ್ಟು ಬೇಗನೆ ಯಾರನ್ನೂ ಕೂಡ ಈ ಲೋಕದಲ್ಲಿ ನಂಬಕ್ಕೆ ಹೋಗ್ಬಿಡಿ ಅಂತ ಕೂಡ ಈ ಉಪ್ಪು ರೀತಿಯಲ್ಲಿ ಕೆಲವೊಂದು ಗಾದೆಗಳು ಇರುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಇನ್ನೊಂದು ಕಡೆ, ಉಪ್ಪು ತಿಂದವನು ಖಂಡಿತವಾಗಿ ದ್ರೋಗ ಮಾಡಲ್ಲ ಅನ್ನುವ ರೀತಿಯಲ್ಲಿ ಈ ಉಪ್ಪು ಸಿಂಬಾಲಕ್ಕೆ ಹಲವಾರು ವಿಷಯಗಳನ್ನು ಹೇಳ್ಕೊಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಕೂಡ ಇವಾಗ ಉಪ್ಪು ತಿಂದವನು ಖಂಡಿತವಾಗಿ ದ್ರೋಗ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ, ಪ್ರಭು ಯೇಸು ಸ್ವಾಮಿ ಬಾಳಿಕೆಯಲ್ಲಿ ಒಬ್ಬನ ಜೊತೆನೇ ಉಪ್ಪು ತಿಂದವನು ಅವ್ರಿಗೇನೆ ದ್ರೋಗ ಮಾಡಿದ್ರು. ಅವರು ಯಾರಂದ್ರೆ ನಮ್ಗೆಲ್ಲ ಗೊತ್ತಿರೋ ವಿಚಾರ, ಅದು ಯೂದಾಸ್. ಓದನ್ನರಿ ಒಂದು ವಚನ ಮತ್ತಾಯ 26:25. ಆಗ ಆತನನ್ನು ಹಿಡಕೊಡಬೇಕೆಂದಿದ್ದ ಯೂದನು, ಗುರುವೇ ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ ನೀನೇ ಹೇಳಿದ್ದಿ ಎಂದು ಹೇಳಿದನು. ನೋಡಿದ್ರಿ, ಯೂದಾಸ್ ಅವನು ಯೇಸು ಸ್ವಾಮಿನ ಅವ್ರ ಜೊತೆಯಲ್ಲೇ ಊಟ ಮಾಡಿಕೊಂಡು ಉಪ್ಪು ತಿಂದವನು ಅವ್ರಿಗೇನೆ ದ್ರೋಗ ಮಾಡಿದ್ದನ್ನು ಕೂಡ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಅದೇ ರೀತಿಯಲ್ಲಿ ಈ ಉಪ್ಪು ಎಷ್ಟು ವಿಶೇಷವಾಗಿ ನಮ್ಗೆ ಬೇಕಂದ್ರೆ,
ಒಬ್ಬ ದೇಹಕ್ಕೆ ಉಪ್ಪು ಸಾಲ್ಟ್ ಕಂಟೆಂಟ್ ಇರಲೇಬೇಕ್ರಿ. ಅದು ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಒಂದು ವೇಳೆ ಜಾಸ್ತಿ ಇರ್ಬಿಟ್ರೆ ಐ ಬಿ ಪಿ ಆಗ್ಬಿಡ್ತೀರಿ, ಒಂದು ವೇಳೆ ಉಪ್ಪುನೇ ಕಡಿಮೆ ಆಗ್ಬಿಟ್ರೆ ಲೋ ಬಿ ಪಿ ಆಗುತ್ತೆ. ಅಂದ್ರೆ ಒಬ್ಬ ಒಂದು ಮೈಗೆ ಒಂದಷ್ಟು ಉಪ್ಪು ಕಂಟೆಂಟ್ ಅಲ್ವಾ, ಸಾಲ್ಟ್ ಕಂಟೆಂಟ್ ಇರಲೇಬೇಕು ಪ್ರೀತಿಯ ಸಹೋದರ ಸಹೋದರಿ. ಎರಡನೇ ಭಾಗಕ್ಕೆ ಹೋಗೋಣ ರೀ. ಸಾಲ್ಟ್ ಆ ಪ್ರಿಸರ್ವೇಟಿವ್ ಕ್ವಾಲಿಟಿ ಅಂದ್ರೆ ಈ ಉಪ್ಪುಗೆ ಏನು ಒಂದು ಗುಣ ಇದೆ ಅಂದ್ರೆ, ಯಾವುದೇ ಒಂದು ಪದಾರ್ಥ ಆ ಉಪ್ಪು ಹಾಕಿ ಇಟ್ಟಿದ್ರೆ ಅದು ಖಂಡಿತವಾಗಿ ಅದು ಅತಿ ಶೀಘ್ರದಲ್ಲಿ ಕೆಟ್ಟು ಹೋಗಲ್ಲ. ವಿಶೇಷವಾಗಿ ಮಾಂಸ, ಇವಾಗ ಮಾಂಸ ಮೀಟ್ ತಗೊಳ್ತೀವಿ, ತಕ್ಷಣ ನಾವು ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೇಕಾದ್ರೆ, ಒಂದು ವೇಳೆ ಉಪ್ಪು ಹಾಕದೆ ಆ ಮಾಂಸನ ಇಟ್ಟರೆ ಅತಿ ಶೀಘ್ರದಲ್ಲಿ ಅದು ಕೆಟ್ಟು ಹೋಗುತ್ತೆ, ಕೊಳೆದು ಹೋಗುತ್ತೆ. ಅದೇ ರೀತಿಯಲ್ಲಿ ಆ ಮಾಂಸದ ಮೇಲೆ ಆ ಉಪ್ಪನ್ನು ಚೆನ್ನಾಗಿ ತಿಕ್ಕಾಗಿ ಹಂಚ್ಬಿಟ್ಟು ಅದನ್ನು ಫ್ರೀಜರ್ನಲ್ಲಿ ಇಟ್ಬಿಟ್ರೆ ಅದು ಖಂಡಿತವಾಗಿ ಬೇಗನೆ ಕೊಳೆದು ಹೋಗಲ್ಲ. ಇದು ಒಂದು ಗುಣ ಆ ಉಪ್ಪಲ್ಲಿ ಇದೆ. ಅದೇ ರೀತಿಯಲ್ಲಿ ಆ ಮೀನು, ಓಕೆ, ಅದು ಕಡಲಾಗಿರಲಿ ಅದು ಕೆರೆ ಆಗಿರಲಿ, ಓಕೆ, ಅದು ಮೀನ್ನ ಹಿಡಿತಾರೆ. ಹಿಡಿದ ತಕ್ಷಣನೇ ಅದನ್ನ ಒಂದು ವೇಳೆ ಊರಿಂದ ಬರಬೇಕಾದ್ರೆ ಮಂಗಳೂರು ಚೆನ್ನೈ ಆ ಸಮುದ್ರದಿಂದ ಬೆಂಗಳೂರು ಬರಬೇಕಾದ್ರೆ ಹಾಗೆ ಅದನ್ನ ಉಪ್ಪು ಇಲ್ಲದೆ ಎತ್ಕೊಂಡು ಬಂದ್ರೆ ಖಂಡಿತವಾಗಿ ಅದು ಕೊಳೆದು ಹೋಗುತ್ತೆ. ಆ ರೀತಿಯಲ್ಲಿ ಏನಾಗ್ತಾರೆ ಅಂದ್ರೆ, ಈ ಉಪ್ಪನ್ನ ಚೆನ್ನಾಗಿ ಅದ್ರ ಮೇಲೆ ಹಾಕ್ಸ್ಬಿಟ್ಟು ಆ ಪಟ್ಟಣಕ್ಕೆ ಎತ್ಕೊಂಡು ಬಂದ್ಬಿಟ್ರೆ ಅದು ಅಷ್ಟು ಬೇಗ ಕೊಳೆದು ಹೋಗಲ್ಲ, ಕೆಟ್ಟು ಹೋಗಲ್ಲ. ಅದೇ ರೀತಿಯಲ್ಲಿ ಎಷ್ಟೇ ಮೀನು, ಓಕೆ, ಆ ಕಡಲ ಸಮುದ್ರದಲ್ಲಿ ಇದ್ರು ಕೂಡ, ಓಕೆ, ಉಪ್ಪು ಇರುವ ಸಮುದ್ರದಲ್ಲಿ ಇದ್ರು ಕೂಡ ಅದನ್ನ ಎತ್ಕೊಂಡ್ ಬಿಟ್ಟು ನಾವು ಅಡುಗೆ ಮಾಡ್ಬೇಕಾದ್ರೆ ಖಂಡಿತವಾಗಿ ನಾವು ಕೂಡ ಆ ಉಪ್ಪನ್ನ ಬೆಳೆಸ್ಬೇಕಾಗತ್ತೆ. ಅದು ಏನಪ್ಪ, ಅದು ಉಪ್ಪಲ್ಲೇ ಇತ್ತು, ನಾವು ಉಪ್ಪು ಬೆಳೆಸಬಾರ್ದು ಅಂತ ಕೂಡ ಹೇಳಕ್ಕಾಗಲ್ಲ. ನಾವು ಅಡುಗೆ ಮಾಡ್ಬೇಕಾದ್ರೆ ಕೂಡ ಆ ಮೀನ್ಗೆ ನಾವು ಉಪ್ಪು ಹಾಕ್ಲೇಬೇಕು ಅನ್ನೋದು ಕೂಡ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ವಿಚಾರ ಉಪ್ಪುಗೆ ಏನು ಅಂದ್ರೆ, ಒಂದು ವೇಳೆ ಬೇರೆ ದೇಶದಲ್ಲಿ ಯಾರಾದ್ರೂ ಸೆತ್ತು ಹೋಗ್ಬಿಟ್ರೆ ಆ ಹೆನವನ್ನ ನಮ್ಮ ಊರಿಗೆ ಎತ್ಕೊಂಡ್ ಬರ್ಬೇಕಾದ್ರೆ ಖಂಡಿತವಾಗಿ ಅದನ್ನ ಹಂಗೆ ಎತ್ಕೊಂಡು ಹೋಗ್ಬಿಟ್ರೆ ಆ ಬಾಡಿ ಆ ಹೆನ ಬಂದು ಬೇಗ ಕೊಳೆದು ಹೋಗುತ್ತೆ. ಒಂದು ಎರಡು ದಿವಸ ಮೂರು ದಿವಸ ಪ್ರಯಾಣ ಮಾಡ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಕೂಡ ಆ ಫುಲ್ಲು ಹೆನಕ್ಕೆ ಈ ಉಪ್ಪಲ್ಲಿ ಪ್ಯಾಕ್ ಮಾಡಿಬಿಟ್ಟು ಎತ್ಕೊಂಡು ಬಂದ್ಬಿಟ್ರೆ ಅಷ್ಟು ಬೇಗ ಆ ಹೆನ ಕೊಳೆದು ಹೋಗಲ್ಲ, ವಾಸನೆ ಬರಲ್ಲ. ಈ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಉಪ್ಪಿಗೆ ಇರೋತಕ್ಕಂಥ ಒಂದು ಗುಣ, ಓಕೆ, ಆ ಕೆಟ್ಟು ಹೋಗದೆ ಇರುವ ಒಂದು ಗುಣ ಕೂಡ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಅಂದಾಗೇನೆ ಈ ಕಡೆ ಕಾಲದಲ್ಲಿ ಬಾಳುವತಕ್ಕಂಥ ನಾವು, ಹೊಸ ಸೃಷ್ಟಿಯಾಗಿರುವ ನಾವು ಸಭೆಯಲ್ಲಿ, ಓಕೆ, ನಾವು ಹೇಗೆ ನಮ್ಮನ್ನ ಈ ಉಪ್ಪಿಗೆ ಹೋಲಿಕೆ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಈಗ ಓದೋಣ ರೀ ಒಂದು ವಚನ, ಮತ್ತಾಯ 5:13. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಸಾಕು ಸಿಸ್ಟರ್, ಸಾಕು ಸಿಸ್ಟರ್. ಇವಾಗ ಮತ್ತಾಯ 5:13 ಪ್ರಭು ಯೇಸು ಸ್ವಾಮಿ ಸಭೆನ ನೋಡ್ಬಿಟ್ಟು ಹೇಗೆ ವಚನ ಶುರು ಮಾಡ್ತಾರಂದ್ರೆ, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳ್ತಾರೆ. ಅವಾಗ ನಾವು ಈ ಲೋಕದಲ್ಲಿ ಉಪ್ಪಾಗಿ ಇರ್ಬೇಕಾದ್ರೆ ನಮ್ಮಲ್ಲಿ ಇರತಕ್ಕಂತ ಒಂದು ಗುಣಲಕ್ಷಣ ಹೇಗಿರ್ಬೇಕಂದ್ರೆ, ಮುಂದೆ ಹಾಗೆ ಓದೋಣ ರೀ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು, ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಅಂದಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನ ಸ್ವಲ್ಪ ನಾವು ಡೀಪ್ ಆಗಿ ಜಾನ ಮಾಡೋಣ ರೀ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ನೋಡ್ಬೇಕಾದ್ರೆ, ನಾವು ಈ ಲೋಕದಲ್ಲಿ ಉಪ್ಪಾಗಿ ಇದ್ರೆ ಈ ಲೋಕ ಕೆಟ್ಟು ಹೋಗದೆ ನಾವು ಕಾಪಾಡ್ತೀವಿ ಅಂತ ಇದೆ. ಓಕೆ, ಈ ಪ್ರಶ್ನೆನ ಸ್ವಲ್ಪ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಪ್ರಯತ್ನ ಮಾಡೋಣ. ಇವಾಗ ಯೇಸು ಸ್ವಾಮಿ ಹೇಳ್ಬಿಟ್ರು, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಾ ಅಂತ. ಒಂದು ವೇಳೆ ನಾನು ಮತ್ತು ನೀವು ಈ ಭೂಮಿಗೆ ಉಪ್ಪಾಗಿದ್ರೆ ಯಾವ ರೀತಿಯಲ್ಲಿ ಈ ಭೂಮಿ ಈ ಲೋಕ ಕೆಟ್ಟು ಹೋಗದೆ ನಾಶವಾಗದೆ ನಾವು ಅದನ್ನ ತಡೆ ಮಾಡಕ್ಕೆ ಆಗತ್ತಾ, ತಡೆ ಮಾಡಕ್ಕೆ ಆಗ್ಬಹುದಾ ಅಲ್ವಾ? ಅಥವಾ ಈ ರೀತಿಯಲ್ಲಿ ನಾವು ಪ್ರಶ್ನೆ ಹಾಕಲ್ಲೇ, ನಮ್ಮಿಂದ ಈ ಲೋಕ ಕೆಟ್ಟು ಹೋಗದೆ
ತಡೆ ಮಾಡಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡ್ಬೇಕಾದ್ರೆ, ಉದಾಹರಣೆಗೆ ಒಂದು ಗುಂಪು ಓಕೆ ಅದು ಬೇಡದಿರುವ ಮಾತು ಕೆಟ್ಟ ಮಾತು ಕೆಟ್ಟ ಸಂಭಾಷಣೆ ಅದು ಮಾತಾಡ್ತಾ ಇರುತ್ತೆ. ಒಂದು ವೇಳೆ ಹೊಸ ಸೃಷ್ಟಿ ಇರುವತಕ್ಕಂತ ನಾವು ಆ ಗುಂಪು ಕಡೆ ನಾವು ಸ್ವಲ್ಪ ಹತ್ರ ಹೋದ್ರೆ ಅವ್ರದ್ದು ಮೆಂಟಾಲಿಟಿ ಹೇಗಿರ್ಬೇಕಂದ್ರೆ, ನೋಡ್ರಪ್ಪ ಈ ತರ ಕೆಟ್ಟ ಮಾತುಗಳು ಕೆಟ್ಟ ಸಂಭಾಷಣೆಗಳೆಲ್ಲ ಮಾತಾಡ್ಬೇಡಿ, ನೋಡಿ ಅಂತವ್ರು ಬರ್ತಾ ಇದಾರೆ ಅವ್ರಿಗೂ ಈ ಸಂಭಾಷಣೆಗೂ ಆಗಲ್ಲ, ಬೇರೆ ಏನಾದ್ರು ಟಾಪಿಕ್ ಮಾತಾಡ್ರಿ ಅಂತ ಒಂದು ವಿಷಯ ನಮ್ ಕಿವಿಗೆ ಬಿದ್ರೆ ಅವಾಗ ನಾವು ಹೇಳ್ಬಹುದು ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಖಂಡಿತವಾಗಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ಕೆಟ್ಟ ಸಂಭಾಷಣೆ ಆ ಕೆಟ್ಟ ಒಂದು ಕಂಪ್ಯಾನಿಯನ್ ಹತ್ರ ನಾವು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಕ್ಯಾರೆಕ್ಟರ್ಗೂ ನಮ್ ಕ್ಯಾರೆಕ್ಟರ್ಗೂ ಅದು ಒಂದಕ್ಕೆ ಆಗ್ತಾ ಇಲ್ಲ, ಆ ಟಾಪಿಕ್ ನ ಚೇಂಜ್ ಮಾಡ್ರಿ ಅಂತ ಹೇಳುವ ಒಂದು ಸಂದರ್ಭದಲ್ಲಿ ನಮ್ ಕಿವಿಗೆ ಏನಾದ್ರು ಬಂದ್ರೆ ಅವಾಗ ಖಂಡಿತವಾಗಿ ನಾವು ಈ ಲೋಕಕ್ಕೆ ಒಪ್ಪಾಗಿದ್ದೀವಿ ಅನ್ನುವ ಅರ್ಥ. ಒಂದು ವೇಳೆ ಪ್ರೀತಿಯ ಸಹೋದರ ಸಹೋದರಿಯಲ್ಲಿ ಆ ಗುಂಪಿನಲ್ಲಿ ಅದೇ ಅರ್ಥೆ ಹೊಡಿತಾ ಇರ್ಬೇಕಾದ್ರೆ, ಬೇರೆದಿರುವ ಸಂಭಾಷಣೆ ಮಾತಾಡ್ಬೇಕಾದ್ರೆ ಆ ಗುಂಪಿನಲ್ಲಿ ಅವ್ರು ಏನು ಅದ ಟಾಪಿಕ್ ನ ಚೇಂಜ್ ಮಾಡದೆ ಅವ್ರ ಪಾಡಿಗೆ ಮಾತಾಡ್ಬೇಕಾದ್ರೆ ನಾವು ಕೂಡ ಅದರಲ್ಲಿ ಸೇರ್ಕೊಂಡ್ ಬಿಟ್ರೆ, ಅವಾಗ ಯೇಸುಸ್ವಾಮಿ ಹೇಳ್ದಂಗೆ ನೀವು ಭೂಮಿಗೆ ಉಪ್ಪಾಗಿಲ್ಲ ಬೇರೆ ಯಾವ ರೀತಿಯಲ್ಲಿ ಇದ್ದೀವಿ, ಈ ಭೂಮಿಗೆ ನಾವು ತಪ್ಪಾಗಿದ್ದೀವಿ ಅಂತ ಅರ್ಥ ಪ್ರೀತಿಯ ಸಹೋದರ ಸಹೋದರಿಯರ್. ಸೊ ಆ ರೀತಿಯಲ್ಲಿ ನಾವು ಆ ಒಂದು ಸಂಭಾಷಣೆ ನಡೀತಾ ಇರ್ಬೇಕಾದ್ರೆ ಅಥವಾ ಬೇರೆ ರೀತಿಯಲ್ಲಿ ಕೂಡ ನಾವು ಈ ಭೂಮಿಗೆ ಉಪ್ಪಾಗಿದ್ದೀವಿ ಅಂತ ಹೇಳ್ಬೇಕಾದ್ರೆ, ಮೊಟ್ಟ ಮೊದಲವಾಗಿ ನಮ್ಮ ಗುಣಲಕ್ಷಣ ನಮ್ಮ ಕ್ಯಾರೆಕ್ಟರು ನಮ್ಮ ಮಾತು ನಮ್ಮ ಒಂದು ಬೇರೆ ಕಡೆ ಬೇರೆಯವ್ರ ಹತ್ರ ಯಾವ ತರ ನಡ್ಸ್ಕೊಳ್ಬೇಕು ಓಕೆ ಯಾವ ರೀತಿಯಲ್ಲಿ ಇರ್ಬೇಕು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳ್ಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಇರ್ಬೇಕು ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದನರಿ, ಕೊಲೋಸಿಯರಿಗೆ 4:6. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ, ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿಕೊಳ್ಳುವಿರಿ. ಸ್ಪೀಚ್ ಶುಡ್ ಆಲ್ವೇಸ್, ನಮ್ಮ ಮಾತು ಯಾವ ರೀತಿಯಲ್ಲಿ ಇರಬೇಕು. ಒಂದು ವೇಳೆ ಯೇಸುಸ್ವಾಮಿ ಹೇಳ್ದಂಗೆ ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳ್ಬೇಕಾದ್ರೆ ಮೊಟ್ಟ ಮೊದಲವಾಗಿ ಹಂಗೆ ಓದ್ರಿ ಸಿಸ್ಟರ್, ಮತ್ತೆ ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಓಕೆ, ನಮ್ಮ ಸಂಭಾಷಣೆ ಅಂತ ನೋಡ್ಬೇಕಾದ್ರೆ ನಮ್ಮ ಮಾತುಕತೆ ನಾವು ಮಾತಾಡುವ ರೀತಿ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿರೂ ಇರಬೇಕು. ಆ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಪ್ಪ ಅವ್ರ ಬಾಯಿ ತೆಗೆದು ಸಾಕಪ್ಪ ಅಂತ ಆ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇರದೆ ನಮ್ಮ ಮಾತು ಹೇಗಿರ್ಬೇಕಂದ್ರೆ ಯಾವಾಗಲೂ ಇಂಪಾಗಿರ್ಬೇಕು ಅಂತ ಇರುತ್ತೆ. ಆವಾಗಲೇ ನಾವು ಹೇಳ್ಕೊಳಕ್ಕೆ ಸಾಧ್ಯ ನಾವು ಈ ಭೂಮಿಗೆ ಉಪ್ಪಾಗಿದ್ದೀವಿ ಅಂತ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತರಾಗಿಯೂ ಇರಲಿ. ಮತ್ತೆ ಹಂಗೆ ಮುಂದೆ ಹೋದ್ರಿ ಸಿಸ್ಟರ್, ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ನೋಡ್ರಿ, ಪ್ರಶ್ನೆಗಳು ಹಲವಾರು ಕಡೆಯಿಂದ ಬರುತ್ತೆ, ಆದ್ರೆ ಉತ್ತರ ಕೊಡುವ ರೀತಿ ಆ ನೀತಿ ಬಂದು ನಾವು ಆ ತಿಳುವಳಿಕೆಯಿಂದ ಮಾತಾಡುದು. ಓಕೆ, ಆ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಅಂದ್ರೆ, ಯಾರೋ ಒಬ್ರು ಬಂದು ನಿಮ್ಮ ಹೆಸರು ಏನಪ್ಪ ಅಂತ ಕೇಳಕ್ ಬಂದ್ರೆ ನಿನ್ನೇನಕ್ಕೆ ಹೇಗಿರುತ್ತೆ ಅದು, ಹೆಂಗಿದೆ ಅದು, ಅದು ಆ ಒಂದು ಉತ್ತರ ಬಂದು ಇಂಪಾಗಿರುತ್ತಾ? ಓಕೆ, ಆ ರೀತಿಯಲ್ಲಿ ನಮ್ಮ ಮಾತುಗಳು ಬೇರೆಯವರಿಗೆ ಇಂಪಾಗಿರ್ಬೇಕು ಒಂದು. ಓಕೆ, ತಣ್ಣಗಾಗಿರ್ಬೇಕು, ನಾವು ಮಾತಾಡ್ಬೇಕಾದ್ರೆ ಅವ್ರಿಗೆ ಸಂತೋಷ ಪಡ್ಬೇಕು. ಓಕೆ, ಆ ರೀತಿಯಲ್ಲಿ ನಮ್ಮ ಮಾತು ಇರ್ಬೇಕು ಅಂತ ಇರುತ್ತೆ. ಆಮೇಲೆ ಇನ್ನೊಂದು ಕಡೆ ಏನಂತಂದ್ರೆ, ನಮ್ಮ ಮಾತು ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ದು ಮಾತು ಹೇಗಿವೆ ಅಂದ್ರೆ ಕೃಪೆ ಇರೋದ್ರಿಂದ ಇರ್ಬೇಕು. ಓಕೆ, ಅಂದ್ರೆ ಒಂದು ಉಪ್ಪಿಗೆ ಇನ್ನೊಂದು ಗುಣಲಕ್ಷಣ ಏನಪ್ಪಾ ಅಂದ್ರೆ, ಅದು ದಿಸ್ ಸಾಲ್ಟ್ ಇಸ್ ಆಲ್ಸೋ ಆಕ್ಟಿಂಗ್ ಆಸ್ ಎ ಆಂಟಿಸೆಪ್ಟಿಕ್, ಯೂಸ್ ಲೈಕ್ ಎ ಮೆಡಿಸನ್. ಅಂದ್ರೆ ಈ ಉಪ್ಪನ್ನ ಯಾವ ಇನ್ನೊಂದು ಯಾವ ರೀತಿಯಲ್ಲಿ ಬಳಸ್ತಾರೆ ಅಂದ್ರೆ, ಒಂದು ಖಂಡಿತವಾಗಿ ಅದು
ಕೆಟ್ಟು ಹೋಗದೆ ಕೊಳೆದು ಹೋಗದೆ ಇರೋದಕ್ಕೆ ಒಂದು ಬಳಸ್ತಾರೆ ಉಪ್ಪನ್ನ. ಇನ್ನೊಂದು ಕಡೆ ಯಾವ ರೀತಿಗೆ ಬಳಸ್ತಾರೆ ಅಂದ್ರೆ, ಎಲ್ಲಾದ್ರೂ ಒಂದು ಗಾಯ ಆಗ್ಬಿಟ್ರೆ, ಓಕೆ, ಫೈರ್ ಅಲ್ಲಿ ಏನಾದ್ರೂ ಗಾಯ ಆಗ್ಬಿಟ್ರೆ ಕೂಡ ಆ ಉಪ್ಪನ್ನ ಮೈ ಮೇಲೆ ಉಜ್ಕೊಳ್ತಾರೆ. ಓಕೆ, ಏನಾಗುತ್ತೆ, ಉಪ್ಪನ್ನ ಮೈ ಮೇಲೆ ಉಜ್ಕೊಳ್ಬೇಕಾದ್ರೆ ಆ ರೋಗವನ್ನ ಹಂಗೆ ಪುನಃ ಅದನ್ನ ಜಾಸ್ತಿ ಆಗಕ್ಕೆ, ಆ ಒಂದು ಹುಣ್ಣು ಜಾಸ್ತಿ ಆಗದಕ್ಕೆ ಅದು ಬಿಡಲ್ಲ. ಅದು ಮಾತ್ರ ಅಲ್ಲ, ಉರಿ ಕಡಿಮೆ ಆಗುತ್ತೆ. ಅದು ಮಾತ್ರ ಅಲ್ಲ, ಅದು ಬೇಗನೆ ವಾಸಿ ಆಗುತ್ತೆ. ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಎ ಮೆಡಿಸನ್. ಓಕೆ, ಆ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿ, ಪ್ರಭುಸ್ವಾಮಿ ಹೇಳಿದ್ರು ನೀವು ಈ ಭೂಮಿಗೆ ಉಪಾಗಿರ್ಲಿ ಅಂತ ಹೇಳ್ಬೇಕಾದ್ರೆ ನಮ್ಮ ಮಾತು, ನಾವು ಮಾಡತಕ್ಕಂಥ ಸಂಭಾಷಣೆ ಬೇರೆಯವರಿಗೆ ಹಿತವಾಗಿರಬೇಕು, ಇಂಪಾಗಿರಬೇಕು. ಅದೇ ರೀತಿಯಲ್ಲಿ ಒಂದು ಔಷಧಿಯಾಗಿರ್ಬೇಕು ಪ್ರೀತಿಯ ಸಹೋದರ. ಆ ಒಂದು ಹೃದಯದಲ್ಲಿ ಇಂದು ಇರೋತಕ್ಕಂಥ ಅದು ಗಾಯ, ಆ ಮನಸ್ಸಲ್ಲಿ ಇರೋತಕ್ಕಂಥ ಆ ಭಾರ, ನಾವು ಮಾತಾಡುವ ರೀತಿಯಲ್ಲಿ ಆ ಗಾಯ ಮತ್ತು ಭಾರ ತುಂಬಾ ಲೇಸಾಗಿರ್ಬೇಕು, ಲೇಸಾಗಬೇಕು ಪ್ರೀತಿಯ ಸಹೋದರ ಸಹೋದರ. ಅದು ಒಂದು ಔಷಧಿಯಾಗಿರ್ಬೇಕು. ಮತ್ತು ಓದರಾರಿ ಅದಕ್ಕೆ ತಕ್ಕಂತಾಗಿ ಕೆಲವು ವಚನಗಳನ್ನ, ಪ್ರೋವರ್ಬ್ಸ್ 16:24, ನ್ಯಾಯತಿಗಳು 16:24. ಮನೋಹರವಾದ ಮಾತುಗಳು ಜೇನುತುಪ್ಪದಂತೆ, ಪ್ರಾಣಕ್ಕೆ ಮಧುರವು, ಎಲುಬುಗಳಿಗೆ ಕ್ಷೇಮವೂ ಆಗಿವೆ. ನೋಡಿದ್ರಿ, ಇದು ಕನ್ನಡ KGV-ನಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದನ್ನೇ ಓದೋಣ. ಮನೋಹರದ ಮಾತುಗಳು ಜೇನುತುಪ್ಪದಂತೆ ಇರುತ್ತದೆ ಅಲ್ವಾ? ಯಾರಕ್ಕೂ ಯಾರಿಗೆ ಜೇನುತುಪ್ಪ ಇಷ್ಟ ಇಲ್ಲ ಹೇಳ್ರಿ? ಈ ಪ್ರಪಂಚದಲ್ಲಿ, ಈ ಲೋಕದಲ್ಲೇ, ಓಕೆ, ಜೇನುತುಪ್ಪ ಇಷ್ಟ ಇಲ್ದೇವ್ರು ಯಾರಾದ್ರೂ ಇದಾರ? ಆ ರೀತಿಯಲ್ಲಿ ಜೇನುತುಪ್ಪ ತರ ನಮ್ಮ ಮಾತುಗಳು ಇರಬೇಕು. ನಾವು ಮಾತಾಡುವ ಮಾತುಗಳಲ್ಲೇ ಅವ್ರಿಗೆ ಇರೋತಕ್ಕಂಥ ಎಲುಬುಗಳಲ್ಲಿ ಇರುವತಕ್ಕಂಥ ಗಾಯ, ಆ ನೋವು, ಆ ಕಷ್ಟ ಎಲ್ಲ ಕ್ಷೇಮವಾಗಿರ್ಬೇಕು. ಮೊದಲೇ ಅವನು ಮನಸ್ಸಲ್ಲಿ ಭಾರ, ಕಷ್ಟ, ದುಃಖದಲ್ಲಿ ನಮ್ಮ ಹತ್ರ ಬಂದ್ರೆ, ಓಕೆ, ಈ ತರ ಜೇನುತುಪ್ಪದಂಗೆ ಮಾತಾಡ್ದೆ, ಇನ್ನ ಕೆಲವ್ರು ಏನಾದ್ರೂ ಉರಿವ ಬೆಂಕಿಗೆ ಎಣ್ಣೆ ಹಚ್ಚದಂಗೆ ಏನಾದ್ರೂ ಮಾಡ್ಬಿಟ್ರೆ ಆ ಗಾಯ ಲೇಸಾಗಿ ಆರು ಹೋಗುತ್ತಾ? ಇನ್ನ ಗಾಯ ಜಾಸ್ತಿ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯ. ಆ ರೀತಿಯಲ್ಲಿ ನಮ್ಮ ಭಾಷೆಗೆ ನಮ್ಮ ಮಾತುಗಳು, ಓಕೆ, ಅದು ಜೇನುತುಪ್ಪವಾಗಿರ್ಬೇಕು. ಮತ್ತೆ ಆ ಎಲುಬುಗಳು ಅದು ಸ್ವಸ್ಥವಾಗುವ ರೀತಿಯಲ್ಲಿ ನಾವು ಇರಬೇಕು ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ವಚನ ಓದೋಣರಿ, ನ್ಯಾಯಯುಕ್ತಿಗಳು 12:18. ಕತ್ತಿಯ ಇರಿತದ ಹಾಗೆ ಮಾತನಾಡುವುದು ಉಂಟು, ಜ್ಞಾನವಂತರ ನಾಲಿಗೆಯು ಆರೋಗ್ಯ. ಕತ್ತಿಯ ಇರತಂತ ಆಗುವ ಮಾತನಾಡುವವರುಂಟು, ಓಕೆ, ಹಂಗೇ ಹೃದಯ ಸುಚ್ಚುವ ರೀತಿಯಲ್ಲಿ ಕೂಡ ಮಾತಾಡುವಂಟು. ಅದೇ ರೀತಿಯಲ್ಲಿ ಇನ್ನ ಕೆಲವರು ಯಾವ ರೀತಿಯಲ್ಲಿ ಮಾತಾಡುತ್ತಾರೆ ಅಂದ್ರೆ, ಜ್ಞಾನವಂತ ನಾಲಿಗೆ ಆರೋಗ್ಯ. ಓಕೆ, ಜ್ಞಾನವಾಗಿ ನಾವು ಯಾವ ಎಲ್ಲಿ ಮಾತಾಡ್ತೀವೋ ಅವ್ರಿಗೂ ಆರೋಗ್ಯ, ಆ ವಾತಾವರಣಕ್ಕೂ ಆರೋಗ್ಯ, ಆ ಗುಂಪಿಗೂ ಆರೋಗ್ಯ, ಆ ಸಭೆಗೂ ಆರೋಗ್ಯ ಪ್ರೀತಿಯ ಸಹೋದರ ಸಹೋದರಿಯರು. ಸೊ ಇಲ್ಲಿ ಯಾವಾಗ ಆರೋಗ್ಯ ಸಿಗುತ್ತೋ ಖಂಡಿತವಾಗಿ ಅಲ್ಲಿ ಜೀವ ಇರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಮಾತುಗಳು ಇತರರಿಗೆ ಅದು ಗುಣವಾಗಿರಬೇಕು, ಅದು ಬಂದು ಸ್ವಸ್ಥ ಮಾಡಬೇಕು, ಅದು ಇಲ್ಲದೆ ಅದು ಹಾನಿಕರವಾಗಿ ಇರಬಾರ್ದು ಪ್ರೀತಿಯ ಸಹೋದರ ಸಹೋದರಿಯರೇ. ಅದು ಕೂಡ ನಾವು ನೋಡ್ತೀವಿ. ನೋಡ್ರಿ, ಒಂದು ಗಾದೆ ಇದೆ, ಬಿಕಾಸ್ ಆಫ್ ಕ್ರೈಸ್ಟ್ ಮೆಸೇಜ್ ಚರ್ಚ್ ಹಸ್ ಗ್ರೋನ್, ಬಿಕಾಸ್ ಆಫ್ ಕ್ರೈಸ್ಟ್ ಮೆಸೇಜ್ ಚರ್ಚ್ ಹಸ್ ಗ್ರೋನ್, ಬಿಕಾಸ್ ಆಫ್ ದ ಚರ್ಚ್ ದ ಸಿವಿಲೈಸೇಷನ್ ಆಫ್ ದ ವರ್ಲ್ಡ್ ಇಸ್ ಗ್ರೋನ್ ಅಂತ. ಒಂದು 3-4 ಕಲ್ಲು ಉಪ್ಪನ್ನ, ಓಕೆ, ಒಂದು ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಹಂಗೆ ಸ್ಟೆರೈಡ್ ಮಾಡಿದ್ರೆ ಆ ಬೇಗನೆ ಆ ಉಪ್ಪು, ಕಲ್ಲು ಉಪ್ಪು ಏನಾಗುತ್ತದೆ, ಕರೆದು ಹೋಗುತ್ತೆ. ಆದ್ರೆ ವಿಚಾರ ಏನಪ್ಪ ಅಂದ್ರೆ ಪ್ರೀತಿಯ ಸಹೋದರ ಸಹೋದರರೇ, 3 ಕಲ್ಲು ಉಪ್ಪು ಹಾಕ್ಬಿಟ್ಟು, ಓಕೆ, ಒಂದು ನಿಜವಾದ ಕಲ್ಲು ಹಾಕ್ಬಿಟ್ಟು ಆ ನೀರಲ್ಲಿ ನಾವು ಹಂಗೆ ಸ್ಟೆರೈಡ್ ಮಾಡಿ ಡಿಸಾಲ್ವ್ ಮಾಡಿದ್ರೆ 3 ಕಲ್ಲು ಉಪ್ಪು ಕರೆದು ಹೋಗುತ್ತೆ. ಆದ್ರೆ ಆ ಕಲ್ಲು ಹೇಗಿರುತ್ತೆ? ಕಲ್ಲಾಗಿನೇ ಇರುತ್ತೆ. ಸೊ ಆ ರೀತಿಯಲ್ಲಿ ನಾವು ಲೋಕದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ಆ ಕಲ್ಲು ಉಪ್ಪು ತರ ಇರಬೇಕು. ಒಂದು ತೊಟ್ಟು ನೀರು ಆ ಉಪ್ಪು ಮೇಲೆ ಹಾಕ್ಬಿಟ್ರೆ, ಓಕೆ, ಖಂಡಿತವಾಗಿ ಆ ಉಪ್ಪು ಕರೆದು ಹೋಗುತ್ತೆ. ಬ್ರದರ್ ಕೇಳಿಸ್ಕೊಳ್ತಾ ಇದ್ದೀರಾ ಬ್ರದರ್? ನನ್ಗೆ ಒಂದು ಒಂದು ಉತ್ತರ ಕೊಟ್ಬಿಡಿ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಥ್ಯಾಂಕ್ ಯು. ಓಕೆ, ಸೊ ಆ ರೀತಿಯಲ್ಲಿ ನಾವು ಸಭೆಯಲ್ಲಾಗ್ಲಿ ಕುಟುಂಬದಲ್ಲೇ ಆಗ್ಲಿ ಲೋಕದಲ್ಲೇ ಆಗಿ ನಾವು ಉಪ್ಪಾಗಿರ್ಬೇಕು. ಆ ಕಲ್ಲು ಉಪ್ಪು ಆ ನೀರಲ್ಲಿ ಆಗ್ಬಿಟ್ಟು ಒಂದೇ ಒಂದು ಸ್ಪೂನ್ ಹತ್ತಿರ ಡಿಸಾಲ್ವ್ ಮಾಡ್ಬಿಟ್ರೆ ಎಲ್ಲ ಕರೆದೋಗುತ್ತೆ. ಆದ್ರೆ ಅಂತ ಕಲ್ಲು ಉಪ್ಪಲ್ಲಿ ಬದಲವಾಗಿ ಒಂದು ಸಣ್ಣ ಕಲ್ಲಾಗಿ ನಾವು ಇದ್ಬಿಟ್ರೆ, ನಮ್ಮ ಮನಸ್ಸು ನಮ್ಮ ಹೃದಯ ಆ ಕಲ್ಲಾಗಿ ಇದ್ಬಿಟ್ರೆ ಖಂಡಿತವಾಗಿ ಆ ನೀರಲ್ಲಿ ಏನಾಗಲ್ಲ, ರೀ ಕರೆದೋಗಲ್ಲ. ಅದು ಏನು ಅರ್ಥ ಅಂತ ನೋಡ್ಬೇಕಾದ್ರೆ, ಓಕೆ, ಸಭೆಯಲ್ಲಿ ಎಲ್ಲ ಕೂಡ ಉಪ್ಪಾಗಿ ಇದ್ಬಿಟ್ಟು ಆ ಮಧ್ಯದಲ್ಲಿ ಒಬ್ರು ಮಾತ್ರ ಕಲ್ಲಾಗಿ ಇದ್ಬಿಟ್ರೆ ನಾವು ಏನ್ ಅನ್ಕೊಳ್ತಾ ಇದೀವಿ ಅಂದ್ರೆ, ಬ್ರದರ್ ಆ ಬ್ರದರ್ ತುಂಬಾ ಒಳ್ಳೆಯವ್ರ ಬ್ರದರ್ ಆದರೆ ಮುಗ್ದೋಯ್ತು. ಆದರೆ ಅವ್ರಿಗೆ ಯಾವ ಟೈಮಲ್ಲಿ ಕೋಪ ಬರುತ್ತೆ ಯಾರಿಗೂ ಅರ್ಥ ಆಗಲ್ಲ ಬ್ರದರ್. ಓಕೆ, ಅವರು ಸ್ವಲ್ಪ ರಿಸರ್ವ್ಡ್ ಬ್ರದರ್. ಓಕೆ, ಅಷ್ಟು ಬೇಗ ಅವರು ಯಾರ ಹತ್ರನು ಏನ್ ಆಗಲ್ಲ, ಮಿಂಗಲ್ ಆಗಲ್ಲ. ಅದೇ ಬ್ರದರ್ ಅವ್ರು ಸ್ವಲ್ಪ ಮೂಡಿ ಬ್ರದರ್, ಸಡನ್ ಆಗಿ ಅವ್ರಿಗೆ ಏನಾಗುತ್ತೆ, ಶಾರ್ಟ್ ಟೆಂಪರ್ ಆಗ್ಬಿಡುತ್ತೆ ಬ್ರದರ್ ಅಂತ ನೋಡ್ಬೇಕಾದ್ರೆ, ಈ ರೀತಿಯಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಇದ್ಬಿಟ್ರೆ ಖಂಡಿತವಾಗಿ ಅವ್ರು ಬಂದು ಅಲ್ವಾ ಈ ಲೋಕಕ್ಕೆ ಉಪ್ಪಾಗಿಲ್ಲ ಅಂತವನ್ನು ಕೂಡ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರ. ಓಕೆ, ಆ ರೀತಿಯಲ್ಲಿ ನಾವು ಹೇಗಿರ್ಬೇಕಾದ್ರೆ ಈ ಉಪ್ಪು ಆ ಕಲ್ಲುಪ್ಪು ಆ ಮೂರು ಆಗ್ಲಿ ನಾಲ್ಕು ಆದ್ರೆ ಐದಾಗ್ಲಿ ಆ ಕಲ್ಲುಪ್ಪು ಒಂದು ಗ್ಲಾಸ್ ಅಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನ್ ಅಲ್ಲಿ ಸ್ಟರೈಟ್ ಮಾಡಿದ್ರೆ ಹಾಗೇ ಕರೆದೋಗ್ಬಿಟ್ಟು, ಓಕೆ, ಆಮೇಲೆ ಮೂರು ಕಲ್ಲು ಉಪ್ಪನ್ನ ನೋಡಕ್ಕಾಗತ್ತನ್ರಿ? ಇಲ್ಲ, ಎಲ್ಲ ಹಂಗೆ ಕರೆದೋಗ್ಬಿಡುತ್ತೆ. ಆ ರೀತಿಯಲ್ಲಿ ಒಂದು ಸಭೆಯಲ್ಲಿ ನಾವು ಒಬ್ಬೊಬ್ರು ಕೂಡ ಆ ಉಪ್ಪಿನ ಗುಣಲಕ್ಷಣದಿಂದ ನಾವು ಇದ್ರೆ, ಓಕೆ, ಸಭೆಯಲ್ಲಿ ಹೆಂಗಿರ್ಬೇಕಂದ್ರೆ ಹಾಗೆ ಕರೆದೋಗ್ಬಿಟ್ಟು ಏನು ನಂದು ಇದು ಉಪ್ಪು, ನಿಂದು ಇದು ಉಪ್ಪು, ನೀನು ಅದು ನಾನು ಅಂತ ಹೇಳ್ಕೊಳ್ದೆ ಎಲ್ಲ ಯುನಿಟಿ ಆಗಿರ್ಬೇಕು ಪ್ರೀತಿಯ ಸಹೋದರ ಸಹೋದರಿಯ. ಮತ್ತೆ ಒಂದ್ಸತಿ ಆ ಒಂದು ವಚನ ಓದೋಣ ರೀ, ಆ ಡಿಸ್ಪ್ಲೇನಲ್ಲಿ ಇದೆ, 2 ಕೊರಿಂಥ್ಯ 13:11 ಓದೋಣ ಸಿಸ್ಟರ್. ಕಡೆ ಮಾತೇನೆಂದರೆ, ನೋಡ್ರಿ ನಮ್ಮ ಕ್ರಮ ಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಅಪೊಸ್ತಲನಾದ ಪೌಲ್ ಅವರು, ಓಕೆ, ಸಭೆಗೆ ಹೇಳ್ಕೊಂಡಿರುವ ಒಂದು ವಿಚಾರ ಏನಪ್ಪಾ ಅಂದ್ರೆ, ಕಡೆಯ ಮಾತೇನೆಂದರೆ, ಕೊನೆಯ ಮಾತು ಏನಪ್ಪಾ ಅಂದ್ರೆ, ಸಹೋದರರೇ ನೀವು ಯಾವಾಗಲೂ ಸಂತೋಷವಾಗಿರಿ, ಕ್ರಮ ಪಡಿಸಿಕೊಳ್ಳಿರಿ, ಧೈರ್ಯವಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದ ಇರಿ, ಆಗ ಪ್ರೀತಿನ ಶಾಂತಿಯು ಕೊಡುವ ದೇವರು ನಮ್ಮ ಸಂಗಡ ಖಂಡಿತವಾಗಿ ಇರ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರು. ಸೊ ಆ ರೀತಿಯಲ್ಲಿ ಈ ಶಾಂತಿ ಸಮಾಧಾನ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಪ್ರಭು ಯೇಸುಸ್ವಾಮಿ ಕೊನೆಗೆ ಆ ಸಭೆ ಆ ಶಿಷ್ಯಂದರಿಗೆ ಕೊಟ್ಟೋಗಿರುವ ಸಮಾಧಾನ, ಓಕೆ, ಅದು ಅಲ್ಲಿ ಎರಡು ತರ ಸಮಾಧಾನ ಇದೆ. ಒಂದು ಲೋಕ ಕೊಡುವ ಸಮಾಧಾನ ಮತ್ತು ನನ್ನ ಸಮಾಧಾನ. ಲೋಕದಲ್ಲಿ ಒಂದು ಸಮಾಧಾನ ಇದೆ, ಅದು ಏನಪ್ಪ ಅಂದ್ರೆ ತಾತ್ಕಾಲಿಕವಾಗಿ, ದಟ್ ಇಸ್ ಓನ್ಲಿ ಟೆಂಪ್ರರಿ. ಆದ್ರೆ ಪ್ರಭು ಯೇಸುಸ್ವಾಮಿ ಶಿಷ್ಯಂದರಿಗೆ ಕೊಡತಕ್ಕಂತ ಸಮಾಧಾನ ನನ್ನ ಸಮಾಧಾನ, ಓಕೆ, ಆ ಸಮಾಧಾನನೇ ನೀವು ಈ ಲೋಕದಲ್ಲಿ ಇರೋತಕ್ಕಂತ ಉಪ್ಪು. ಆ ಉಪ್ಪು ಆ ಸಮಾಧಾನ ಹೆಂಗಪ್ಪ ಅಂದ್ರೆ, ಇನ್ನೊಬ್ಬ ಇತರ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಕರೆದೋಗಿರುವ ಒಂದು ಸ್ವಭಾವದಲ್ಲಿ ನಾವು ಇರಬೇಕು ಪ್ರೀತಿಯ ಸಹೋದರ ಸಹೋದರಿ. ಅಲ್ಲಿ ಸಪರೇಟ್ ಆಗಿ ನಾನು ಮೂಡಿ ರಿಸರ್ವ್ಡ್ ಶಾರ್ಟ್ ಟೆಂಪರ್ ಅಂತ ಇರೋರು ಈ ಲೋಕಕ್ಕೆ ಉಪ್ಪಾಗಿ ಇರಕ್ಕೆ ಸಾಧ್ಯತೆ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಇನ್ನೊಂದು ವಚನ ನಾವು ಸ್ವಲ್ಪ ಡೀಪ್ ಆಗಿ ನೋಡ್ತೀವಿ ಇದನ್ನ, ನೆಕ್ಸ್ಟ್ ಸ್ಟೇಜ್ ಲೂಕ 14:33. ಲೂಕ 14:33. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರಿ, ಇಲ್ಲಿ ಒಂದು ಏನಪ್ಪ ಅಂದ್ರೆ ವಿಚಾರ, ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರೋನು ಎಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ಖಂಡಿತವಾಗಿ ಶಿಷ್ಯನಾಗಿರಕ್ಕೆ ಆಗಿಲ್ಲ. ದಿಸ್ ಕಂಡೀಷನ್, ಓಕೆ. ಸೊ ನಮ್ಮಲ್ಲಿ ಇರೋದನ್ನ ಬಿಟ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಚನ ಓದ್ರಿ,
ಹದಿನಾಲ್ಕು ಮೂವತ್ತ್ ನಾಲ್ಕು. ಉಪ್ಪಂತೂ ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಇನ್ನಾತರಿಂದ ರುಚಿ ಬಂದಿತ್ತು. ನೋಡ್ರಿ, ಉಪ್ಪು ಅನ್ನೋದು ಒಳ್ಳೆ ಪದಾರ್ಥನೇ, ಅದರಲ್ಲಿ ಏನು ಸಂದೇಹನ ಇಲ್ಲ. ನಾವು ಹಲವಾರು ವಿಚಾರಗಳು ನೋಡಿದೀವಿ, ಉಪ್ಪು ಬಂದು ಪ್ರಿಸರ್ವೇಟಿವ್ ಕ್ವಾಲಿಟಿ ಇರುತ್ತೆ, ಉಪ್ಪು ಇಲ್ಲದೆ ರುಚಿ ಬರಲ್ಲ, ಓಕೆ ಉಪ್ಪು ಔಷಧಿಯಾಗಿ ಬಳಸ್ತೀವಿ ಅಂತ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಈ ವಚನ ಖಂಡಿತವಾಗಿ ಅದನ್ನ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಉಪ್ಪು ಅಂತ ಒಳ್ಳೆಯ ಪದಾರ್ಥವೇ ಓಕೆ, ಆದರೆ ಉಪ್ಪು ಸಹ ಸಪ್ಪಾಗಿಬಿಟ್ರೆ ಅದಕ್ಕೆ ಇನ್ನದರಿಂದ ರುಚಿ ಬಂದಿದೆ ಅಂತ ಹೇಳ್ಬೇಕಾದ್ರೆ, ದ ಸಾಲ್ಟ್ ಈಸ್ ವೆರಿ ಗುಡ್ ಬಟ್ ಇಫ್ ಸಾಲ್ಟ್ ಲೂಸಸ್ ಇಸ್ ಸೇವರ್ ಓಕೆ, ದ ಸಾಲ್ಟ್ ಈಸ್ ಯೂಸಸ್ ಫಾರ್ ನಥಿಂಗ್. ಅಂದ್ರೆ ಆ ಉಪ್ಪುಗೆ ಇರೋತಕ್ಕಂತ ರುಚಿ ಓಕೆ ಅದು ಇಲ್ಲ ಇಲ್ದೆ ಹೋಗ್ಬಿಟ್ರೆ ಅವಾಗ ಅದಕ್ಕೆ ಹೆಂಗೆ ಹೇಳ್ತೀವಿ ಉಪ್ಪು ಅಂತ ಹೇಳ್ತೀವ? ಇವಾಗ ಉದಾಹರಣೆಗೆ ನಾವು ಊಟ ಮಾಡ್ತಾ ಇರ್ಬೇಕಾದ್ರೆ ಖಂಡಿತವಾಗಿ ನಮ್ಮ ಪದಾರ್ಥದಲ್ಲಿ ಉಪ್ಪು ಕಡಿಮೆ ಆಗ್ಬಿಟ್ರೆ ಏನ್ ಹೇಳ್ತೀವಿ? ಏನಮ್ಮ ಇವತ್ತು ಉಪ್ಪು ಕಡಿಮೆ ಆಗ್ಬಿಟ್ಟೆ ಅಂದ್ರೆ ಖಂಡಿತ ಅಲ್ಲಿಂದ ಅಡಿಗೆ ಮನೆಯಿಂದ ಸ್ವಲ್ಪ ಉಪ್ಪು ಆಗ್ಬಿಟ್ರೆ ಅದು ರುಚಿ ಸರಿ ಹೋಗ್ಬಿಡುತ್ತೆ. ಆ ಉಪ್ಪು ಸಹ ಆಗ್ಬಿಟ್ಟು ಕೂಡ ಓಕೆ ಆ ರುಚಿನೇ ಬಂದಿಲ್ಲ ಅಂದ್ರೆ ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ದ ಸಾಲ್ಟ್ ಓಕೆ? ಆ ಸಾಲ್ಟ್ಗೆ ಇರೋತಕ್ಕಂಥ ಆ ಫ್ಲೇವರ್ ಓಕೆ, ಆ ರುಚಿ ಇಲ್ಲ ಅಂದ್ರೆ ಆ ಸಾಲ್ಟ್ ಹಾಕಿ ಏನ್ ಪ್ರಯೋಜನ? ಆ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭುಸ್ವಾಮಿ ನಮ್ಗೆ ಹೇಳಿದ್ರು ನೀವು ಲೋಕಕ್ಕೆ ನೀವು ರುಚಿ ಉಪ್ಪಾಗಿದ್ದೀರಾ ಅಂತ. ಒಂದು ವೇಳೆ ನಾನು ಉಪ್ಪಾಗಿ ಇದ್ಬಿಟ್ಟು ಕೂಡ, ಚೆನ್ನಾಗಿ ಗಮನಿಸ್ರಿ, ಒಂದು ವೇಳೆ ನಾನು ಈ ಲೋಕದಲ್ಲಿ ಉಪ್ಪಾಗಿ ಇದ್ಬಿಟ್ಟು ಕೂಡ ಆ ರುಚಿ ಆ ಫ್ಲೇವರ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಓಕೆ? ಏನದು ರುಚಿ ಅಂತ ನೋಡ್ಬೇಕಾದ್ರೆ ನಾನು ಉಪ್ಪು ಅದ್ರಲ್ಲಿ ಏನು ಸಂದೇಹನ ಇಲ್ಲ, ಆದ್ರೆ ಆ ರುಚಿ ಇಲ್ಲ ಅಂದ್ರೆ ಈ ಲೋಕದಲ್ಲಿ ನಾನು ಇದ್ಬಿಟ್ರೆ ಈ ಲೋಕದ ಮಾರ್ಗದಲ್ಲೇ ನಾನು ನಡೀತಾ ಇರ್ಬೇಕಾದ್ರೆ ಈ ಲೋಕ ಯಾವ ತರ ಯೋಚನೆ ಮಾಡ್ತಾ ಇದಾರೋ ಆ ಯೋಚನೆದಲ್ಲೇ ನಾನು ಇದ್ಬಿಟ್ರೆ ಈ ಲೋಕದಲ್ಲಿ ಇರುವ ಮಕ್ಕಳೊಂದಿಗೆನೆ ನಾನು ಅವ್ರ ಮಕ್ಕಳ ಜೊತೆಲ್ಲೇ ನಾನು ಇದ್ಬಿಟ್ರೆ ಏನ್ ಅದಕ್ಕೆ ಅರ್ಥ ಅಂದ್ರೆ, ಒಂದು ವೇಳೆ ಈ ಲೋಕದಲ್ಲಿ ನಾನು ಉಪ್ಪಾಗಿದ್ರು ಕೂಡ ಆ ಉಪ್ಪುಗೆ ಇರೋತಕ್ಕಂತ ರುಚಿ ಇಲ್ದಂಗೆ ಇದ್ಬಿಡ್ತೀನಿ ಪ್ರೀತಿಯ ಸಹೋದರ ಸಹೋದರಿ. ಹಾಗಾಗಿನೇ ಒಬ್ಬ ಕ್ರೈಸ್ತನು ವಿಶೇಷವಾಗಿ ಹೊಸ ಸೃಷ್ಟಿ ಹಲವಾರು ಸತ್ಯಗಳನ್ನ ತಿಳ್ಕೊಂಡು ಎಲ್ಲಾ ಕಡೆಗೆ ಕೊಡತಕ್ಕಂತ ಎಲ್ಲ ಕಡೆ ಸತ್ಯ ಕೊನೆಯ ಕಾಲ ಸತ್ಯಗಳನ್ನ ಕೂಡ ತಿಳ್ಕೊಂಡು ಆ ಉಪ್ಪು ಇರುವ ಒಂದು ರುಚಿ ಇಲ್ದೆ ಆ ಉಪ್ಪುಗೆ ಇರೋತಕ್ಕಂತ ಒಂದು ಕ್ಯಾರೆಕ್ಟರ್ ಇಲ್ದೆ ನಾವು ಇದ್ಬಿಟ್ರೆ ವಚನ ನಮ್ಮನ್ನ ಯಾವ ರೀತಿಯಲ್ಲಿ ಹೇಳುತ್ತಂತ ಕೆಲವೊಂದು ವಚನ ಓದೋಣ ರೀ. ಒಂದು ವೇಳೆ ಆ ಉಪ್ಪುಗೆ ಇಲ್ದಿರುವ ರುಚಿ ನಮ್ಮಲ್ಲಿ ಇದ್ಬಿಟ್ರೆ ಹೇಗಿರ್ತೀವಿ ಅಂತ ನೋಡ್ಬೇಕಾದ್ರೆ ಪ್ರಕಟಣೆ ಮೂರನೇ ಅಧ್ಯಾಯ 16, ಪ್ರಕಟಣೆ 3:16, ರೆವಲ್ಯೂಷನ್ 3:16. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಎಲ್ಲಾ ಸಹೋದರರಿಗೂ ಸಹೋದರಿಗೂ ಗೊತ್ತಿರೋ ಒಂದು ವಿಚಾರ ವಚನ. ಇದು ವಿಶೇಷವಾಗಿ ಸೆವೆಂತ್ ಚರ್ಚ್ ಲವೋದಕ್ಯ ಸಭೆಗೆ ಹೇಳತಕ್ಕಂತ ಒಂದು ವಚನ. ಈ ಲವೋದಕ್ಯ ಸಭೆಯಲ್ಲಿ ಇರೋರು ಹೇಗಿರ್ತಾರೆ ಸಭೆ ಒಳಗಡೆ ಅಂದ್ರೆ, ಅವರು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ ಓಕೆ. ಒಂದು ವೇಳೆ ಬೆಚ್ಚಗೆ ಎದ್ಬಿಟ್ರೆ ಅದಕ್ಕೆ ಏನರ್ಥ ಅಂದ್ರೆ ಸತ್ಯ ಎಲ್ಲ ತಿಳ್ಕೊಂಡು ಅದರ ಪಡೆ ಅದೇ ರೀತಿಯಲ್ಲಿ ನಡೆಯೋರು ಬೆಚ್ಚಗಿರ್ತಾರೆ, ಅಥವಾ ಸತ್ಯನೇ ಗೊತ್ತಿಲ್ಲದೆ ಏನು ಅದು ಯೇಸು ಸ್ವಾಮಿನ ಡಿವೈನ್ ಇದು ಡಿವೈನ್ ಪ್ಲಾನೇ ಗೊತ್ತಿಲ್ಲ ಅಂತವನವರು ಲೋಕದಲ್ಲಿ ಇರೋರು ತಾನೋರು. ಆದ್ರೆ ಈ ವಿಶೇಷವಾಗಿ 7ನೇ ಸಭೆಯಲ್ಲಿ ನವೋದ್ಯೋಗ ಸಭೆಯಲ್ಲಿ ಯಾವ ರೀತಿಯಲ್ಲಿ ಇರ್ತಾರ ಅಂತ ಹೇಳ್ಬೇಕಾದ್ರೆ, ನೀನು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ ಅಂತವ್ರನ್ನ ಏನ್ ಮಾಡ್ಬಿಡ್ತಾರಂತೆ, ಉಗುರು ಬಿಡ್ತಾರೆ. ಸೊ ಬಾಯಿಂದ ಉಗುರು ಬಿಡ್ತಾರೆ ಅಂತ ನೋಡ್ತೀವಿ. ಸೊ ಅದು ಇದು ಏನ್ ಅರ್ಥ ಅಂದ್ರೆ, ಒಂದು ವೇಳೆ ನಾನು ಈ ಲೋಕಕ್ಕೆ ಉಪ್ಪಾಗಿದ್ರು ಕೂಡ ಆ ಉಪ್ಪುಗೆ ಇರೋತಕ್ಕಂತ ರುಚಿ ಆ ಸೇವರ್ ಇಲ್ಲ ಅಂದ್ರೆ ಈ ರೀತಿಯಲ್ಲಿ ದೇವರು ಮಾಡ್ಬಿಡ್ತಾರೆ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು, ಉಪ್ಪುಗೆ ಆ ರುಚಿ ಇಲ್ದಿರೋದ್ರಿಂದ ಹೇಗೆ ಅವ್ರದ್ದು ಗುಣಲಕ್ಷಣ ಹೇಗಿರುತ್ತೆ ಅಂತ ನೋಡ್ಬೇಕಾದ್ರೆ ಇನ್ನೊಂದು ವಚನ ಓದೋಣ ರೀ, ಮತ್ತಾಯ 6:24.
ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ನೋಡಿದಂತೆ ಇದು ಕೂಡ ನಾನು ಈ ಲೋಕದಲ್ಲಿ ಉಪ್ಪಾಗಿ ಇದ್ಬಿಟ್ಟು ಆ ರುಚಿ ಇಲ್ಲ ಅಂದ್ರೆ ನನ್ನಲ್ಲಿ ಏನು ಒಂದು ಕ್ಯಾರೆಕ್ಟರ್ ಇದೆ ಅಂತ ನೋಡ್ಬೇಕಾದ್ರೆ ಖಂಡಿತವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಬ್ಬರ ಯಜಮಾನರಿಗೆ ಸೇವೆ ಮಾಡ್ತಾ ಇದ್ದೀನಿ ಪ್ರೀತಿಯ ಸಹೋದರ ಸಹೋದರಿ ಅಲ್ಲಿ ಇಬ್ಬರನ್ನ ಯಜಮಾನನ ಪ್ರೀತಿ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಒಬ್ಬರನ್ನ ಪ್ರೀತಿ ಮಾಡಕ್ಕೆ ಸಾಧ್ಯತೆ ಇದೆ ಇನ್ನೊಬ್ಬರನ್ನ ಖಂಡಿತವಾಗಿ ದ್ವೇಷ ಮಾಡಲೇಬೇಕು ಸೊ ಆ ರೀತಿಯಲ್ಲಿ ನಾವು ದೇವರನ್ನ ಹಿಂಬಾಲಿಸ್ಬೇಕು ದೇವರನ್ನ ಪ್ರೀತಿಸಬೇಕು ಅಥವಾ ದನವನ್ನ ಹಿಂಬಾಲಿಸ್ಬೇಕು ದನವನ್ನ ಪ್ರೀತಿ ಮಾಡಿಸ್ಬೇಕು ದನವನು ಬೇಕು ದೇವರು ಬೇಕಂದ್ರೆ ಖಂಡಿತವಾಗಿ ನಾನು ಉಪ್ಪಾಗಿದ್ದೀನಿ ಆದ್ರೆ ಉಪ್ಪಲ್ಲಿ ಇರೋತಕ್ಕಂತ ಆ ಒಂದು ರುಚಿ ನನ್ನಲ್ಲಿ ಇಲ್ಲ ಅಂತ ಕೂಡ ಈ ವಚನದಿಂದ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ ಇಬ್ರು ಅಲ್ವಾ ದ ಡಬಲ್ ಮೈಂಡೆಡ್ ಇಸ್ ಅನ್ಸ್ಟೇಬಲ್ ಇನ್ ಆಲ್ ದ ವೇಸ್ ಅಂತ ಇರುತ್ತೆ ವಚನ ಓದನಾದಿ ಯಾಕೋಪನು 1:8 ಯಾಕೋಪು 1:8 ಅವನು ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ ತುಂಬಾ ಡೇಂಜರಸ್ ಅವನು ಎರಡು ಮನಸ್ಸುಳ್ಳವನು ಖಂಡಿತವಾಗಿ ಅವ್ರ ನಡತೆ ಎಲ್ಲ ಏನಾಗಿತ್ತು ಅಂದ್ರೆ ಚಂಚಲನು ಆಗಿರುತ್ತೆ ಪ್ರೀತಿಯ ಸಹೋದರ ಸಹೋದರಿಯವರು ಸ್ಟೇಬಲ್ ಮೈಂಡ್ ಇರಲ್ಲ ರೀ ಯಾವುದೋ ಒಂದು ಡಿಸಿಷನ್ ತಗೊಳಕ್ ಆಗಲ್ಲ ದೇವರ ಬಗ್ಗೆ ದೇವರ ವಿಚಾರದಲ್ಲಿ ಸಭೆ ವಿಚಾರದಲ್ಲಿ ಅನ್ಯೋನ್ಯತೆಯಲ್ಲಿ ಒಂದು ಡಿಸಿಷನ್ ತಗೊಳಕ್ ಆಗಲ್ಲ ಅಥವಾ ಲೋಕದಲ್ಲಿ ಹೋಗ್ಬಿಟ್ಟು ಲೋಕದಲ್ಲಿ ಒಂದು ಒಳ್ಳೆ ಮನುಷ್ಯನವಾಗಿ ಅಥವಾ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋಕ್ಕೂ ಆಗಲ್ಲ ಪ್ರೀತಿಯ ಸಹೋದರ ಸಹೋದರಿ ಸೊ ಅವ್ರದ್ದು ಮನಸ್ಸು ಅವ್ರದ್ದು ಹೃದಯ ಅವ್ರದ್ದು ಹೆಂಗ ಅಂದ್ಬಿಡ್ತಾರಂದ್ರೆ ಚಂಚಲನು ಆಗಿರುತ್ತೆ ಪ್ರೀತಿಯ ಸಹೋದರ ಸಹೋದರಿ ಸೊ ಇದು ಬಂದು ಸಮಾಧಾನ ಬಗ್ಗೆ ನಾವು ಮಾಡಿದ್ದೇವೆ ನೋಡಿದೀವಿ ಅದು ಉಪ್ಪು ಕಲ್ಲು ಉಪ್ಪು ಅಲ್ಲಿ ಕಲ್ಲು ಗಿಟ್ಟಿ ಓಕೆ ಆದ್ರೆ ಒಂದು ತೊಟ್ಟು ನೀರ್ ಆಗ್ಬಿಟ್ರೆ ಹಾಗೇನೆ ಕಡ್ದೋಗುತ್ತೆ ಪ್ರೀತಿಯ ಸಹೋದರ ಸಹೋದರಿ ಅದೇ ಉಪ್ಪು ಇವಾಗ ಇನ್ನೊಂದು ಕ್ಯಾರೆಕ್ಟರ್ ನೋಡೋಣ ರೀ ಅದೇನಪ್ಪ ಅಂದ್ರೆ ಉಪ್ಪು ಕಲ್ಲು ಓಕೆ ಅದು ಒಂದು ತೊಟ್ಟು ನೀರ್ ಆಗ್ಬಿಟ್ರೆ ಕಡ್ದೋಗುತ್ತೆ ಅದೇ ಕಲ್ಲು ಉಪ್ಪನ್ನ ಬೆಂಕಿನಲ್ಲಿ ಆಗ್ಬಿಟ್ರೆ ಬೆಂಕಿ ಏನು ಮಾಡೋಕ್ಕಾಗಲ್ಲ ದ ಫೈರ್ ಕೆನ್ ನಾಟ್ ಡೂ ಎನಿಥಿಂಗ್ ಫಾರ್ ದ ಸಾಲ್ಟ್ ಸೊ ಇದು ಏನಾಗುತ್ತೆ ಇದು ಹೇಗೆ ತಗೋಬೇಕು ದ ಕ್ಯಾರೆಕ್ಟರ್ ಆಫ್ ದ ಸಾಲ್ಟ್ ವಿಚ್ ದ ಫೈರ್ ಕೆನ್ ನಾಟ್ ಡೂ ಎನಿಥಿಂಗ್ ಫಾರ್ ದ ಸಾಲ್ಟ್ ಅಂತ ನೋಡ್ಬೇಕಂದ್ರೆ ಇದು ಏನಕ್ಕೆ ಹೋಲಿಕೆ ಮಾಡೋಣ ಅಂದ್ರೆ ಈ ಉಪ್ಪು ಓಕೆ ನಾವುಗಳು ಓಕೆ ದೇವರು ನಮ್ಮನ್ನ ಶೋಧನೆ ಮಾಡ್ಬೇಕಾದ್ರೆ ಈ ಶೋಧನೆ ಯಾವುದಕ್ಕೆ ನಾವು ಹೋಲಿಕೆ ಮಾಡ್ಬೇಕಂದ್ರೆ ಫೈರ್ಗೆ ಓದನ ಒಂದು ವಚನ Mark 9:49 Mark 9:49 ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಇದು ವಿಶೇಷವಾಗಿ ಪ್ರೀತಿಯ ಸಹೋದರ ಸಹೋದರಿಯೇ ಇದು ಸಭೆಗೆ ಮಾತ್ರ ಹೇಳತಕ್ಕಂತ ವಚನ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲೇಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಅದು ಬೆಂಕಿ ಅಂತ ನೋಡ್ಬೇಕಾದ್ರೆ ಆ ಶೋಧನೆ ಓಕೆ ಓಕೆ ಒಂದು ಹೊಸ ಸೃಷ್ಟಿಗೆ ಶೋಧನೆ ಯಾವ ರೀತಿಯಲ್ಲಿ ನಮ್ಗೆ ವಿಶೇಷವಾಗಿ ಬರುತ್ತೆ ಅಂತ ನೋಡ್ಬೇಕಾದ್ರೆ ಒಂದು ವಚನ ನಾವು ಓದೋಣ ರೀ 1 Peter 4:12 ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ನೋಡ್ರಿ ಇದು ವಿಚಾರ ಬಂದು ತುಂಬಾ ಹುಷಾರಾಗಿ ನಾವು ಧ್ಯಾನ ಮಾಡಬೇಕು ಒಂದು ವೇಳೆ ನಮ್ಮ ಬಾಳಲ್ಲಿ ಏನೇ ಒಂದು ಶೋಧನೆ ಬಂದ್ಬಿಟ್ರೆ ಅದಕ್ಕೆ ಪೇತ್ರವರು ಹೇಳ್ತಾರೆ ನೋಡ್ರಿ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪಟ್ಟಕ್ಕೆ ಹಾಕಲ್ಪಟ್ಟಕ್ಕೆ ಆಶ್ರಯ ಪಡಬೇಡ್ರಿ ಅಂತ ಈ ವಚನ ಹೆಂಗೆ ನಾವು ಧ್ಯಾನ ಮಾಡಕ್ಕೆ ಮಾಡ್ಬಹುದು ಅಂದ್ರೆ ಏನೋ ನನ್ನ ಬಾಲಲ್ಲಿ ಬಂದ್ಬಿಟ್ಟಿದ್ದೆ ಯಾಕೆ ಇದು ಬಂದ್ಬಿಡ್ತು ನನ್ಗೆ ಲೋಕದಲ್ಲಿ ಇರೋರು ಚೆನ್ನಾಗಿದ್ದಾರಲ್ಲ ಇತರರು ಚೆನ್ನಾಗಿದ್ದಾರಲ್ಲ ಸಭೆಯಲ್ಲಿ ಸಭೆ ಮಕ್ಕಳು ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿದ್ದಾರಲ್ಲ ಅದು ಯಾಕೆ ನನ್ಗೆ ಈ ತರ ಒಂದು ಶೋಧನೆ ಬಂತು ಎಂತ
ಆಶ್ಚರ್ಯ ಪಡಬೇಡ್ರಿ, ಅದರ ಬಗ್ಗೆ ಯೋಚನೆ ಪಡಬೇಡ್ರಿ ಅಂತ ಹೇಳ್ತದೆ. ಯಾರಾದರೂ ಅದನ್ನ ಇಂಗ್ಲಿಷ್ ಅಲ್ಲಿ ಏನಾದ್ರೆ ಓದ್ರಿ, ಯಾಕಂದ್ರೆ ಐ ಕನಾಟ್ ಏಬಲ್ ಟು ಟ್ರ್ಯಾಕ್ ಇನ್ ದಿಸ್. ಇಂಗ್ಲಿಷ್ ಅಲ್ಲಿ ಇದೆಯಾ 1 ಪೀಟರ್ ಚಾಪ್ಟರ್ 4 ವರ್ಸ್ 12? ಓ ಬ್ರದರ್, ಒಂದೇ ನಿಮಿಷ. ಹಾ ಓದಿ ಓದಿ ಓದಿ. ಫಸ್ಟ್ ಪೀಟರ್ 4:12 ತಾನೆ ಇಂಗ್ಲಿಷ್ ಅಲ್ಲಿ? ಎಸ್ 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 ಎಸ್. ಓಕೆ ಬ್ರದರ್. Beloved, think it not strange concerning the fiery trail which is to try you, as though some strange thing happened unto you. Oh, thank you, thank you, thank you. Okay, so mattonde idu kannadalli odd bidona sister, adu 1 peter 4:12. Priyare, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಬಿಲವರ್ಡ್, ಥಿಂಕ್ ಇಟ್ ನಾಟ್ ಸ್ಟ್ರೇಂಜ್ ಕನ್ಸರ್ನಿಂಗ್ ದ ಫಿಯರಿ ಟ್ರಯಲ್ ವಿಚ್ ಇಸ್ ಟೂ ಟ್ರೈ ಟು ಯು, ಆಸ್ ದೋ ಸಮ್ ಸ್ಟ್ರೇಂಜ್ ಥಿಂಗ್ಸ್ ಹ್ಯಾಪನ್ ಅಂಟ್ ಯು ಅಂತ ನೋಡ್ಬೇಕಾದ್ರೆ, ಪುಟಕ್ಕೆ ಆ ಬೆಂಕಿನಲ್ಲಿ ನಮ್ಮನ್ನ ಸುತ್ತಿರುವ ಒಂದು ವಿಚಾರಕ್ಕೆ ನೀವು ಏನ್ ಮಾಡ್ಬೇಡಿ, ಆಶ್ಚರ್ಯ ಪಡಬೇಡ. ಇದು ಏನೋ ನನ್ನ ಬಾಲಿಗೆ ಬಂದಿದೆಯೇ ಅಂತ ಕೂಡ ನೀವು ಯೋಚನೆ ಮಾಡಕ್ ಹೋಗ್ಬಿಡ್ರಿ ಪ್ರೀತಿಯ ಸಹೋದರ ಸಹೋದರಿ. ಯಾಕೆ 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 ಈ ರೀತಿಯಲ್ಲಿ ನಾವು ಯೋಚನೆ ಪಡಬಾರ್ದು, ಆಶ್ಚರ್ಯ ಪಡಬೇಕು ಪಡಬಾರ್ದು ಅಂತ ನೋಡ್ಬೇಕಾದ್ರೆ, ಏನಕ್ಕೆ ನಮ್ಗೆ ಶೋಧನೆ, ಯಾವ ರೀತಿಯಲ್ಲಿ ನಮ್ಗೆ ಶೋಧನೆ, ಯಾವ ವಿಚಾರಕ್ಕೆ ನಮ್ಗೆ ಶೋಧನೆ ಅಂತ ನೋಡ್ಬೇಕಾದ್ರೆ, 1 ಪೀಟರ್ ಚಾಪ್ಟರ್ 1:7, 1 ಪೇತ್ರನು 1:7. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಈ ಶೋಧನೆ ಯಾವ ಕಾರಣಕ್ಕೋಸ್ಕರ ಅಂತ ನೋಡ್ಬೇಕಾದ್ರೆ, ನಮ್ಮ ನಂಬಿಕೆ ಖಂಡಿತವಾಗಿ, ವಿ ಆರ್ ಆಲ್ ಕಮ್ ಟು ದಿಸ್ ಟ್ರೂತ್ ಬೈ ನೋಯಿಂಗ್ ದಿಸ್ ಮೋಸ್ಟ್ ಹೋಲಿ ಫೇತ್. ಏನಪ್ಪ ಮೋಸ್ಟ್ ಹೋಲಿ ಫೇತ್ ಏನ್ ಹೇಳ್ತೀರಾ ಸಿಸ್ಟರ್? ಅತಿ ಪರಿಶುದ್ಧವಾದ ನಂಬಿಕೆ. ಎಸ್, ಓಕೆ. ಅತಿ ಪರಿಶುದ್ಧವಾದ ನಂಬಿಕೆಯಲ್ಲಿ ನಾವು ಬಂದಿರೋದು ನಿಜ ಸತ್ಯ. ಆದ್ರೆ ಈ ನಂಬಿಕೆಯಲ್ಲಿ ನಾನು ಓಡ್ಬೇಕಾದ್ರೆ, ಕೊನೆ ತನಕ ಈ ನಂಬಿಕೆಯಲ್ಲಿ ಇದ್ದೀನಾ ಅಥವಾ ಜಾರಿ ಬಿಳಕ್ಕೆ ಅನೇಕ ಸಾಧ್ಯತೆಗಳಿದೆ. ಆ ನಂಬಿಕೆಯಲ್ಲಿ ಕೊನೆ ತನಕ ಇರಬೇಕಂತ ಒಂದೇ ಒಂದು ಕಾರಣಕ್ಕೆ, ಬಂಗಾರಗಿಂತ ಅತಿಕ್ಯವಾಗಿ ನಮ್ಮನ್ನ ಈ ಶೋಧನೆಯಲ್ಲಿ ಒಳಪಡಿಸಿದ್ದಾರೆ ತಂದೆಯಾದ ದೇವರು ಪ್ರೀತಿಯ ಸಹೋದರ ಸಹೋದರಿ. ದಟ್ ದ ಟ್ರಯಲ್ಸ್ ಆಫ್ ಯುವರ್ ಫೇತ್ ಬೀಂಗ್ ಮಚ್ ಮೋರ್ ಪ್ರೆಷಸ್ ದನ್ ದ ಗೋಲ್ಡ್ ದಟ್ ಪೆರಿಷತ್ತು. ಅಂದ್ರೆ ಚಿನ್ನ ಒಂದು ದಿವಸ ಅದು ನಾಶವಾಗ್ಬಿಡುತ್ತೆ, ಅದು ತಿಪ್ಪೆಗೆ ಹೋಗ್ಬಿಡುತ್ತೆ. ಆದ್ರೆ ಅದಕ್ಕಿಂತ ಶ್ರೇಷ್ಠ ನಮ್ಮ ನಂಬಿಕೆ. ಆ ನಂಬಿಕೆಯನ್ನ ಶೋಧನೆ ಮಾಡಕ್ಕೆನೆ, ಇಟ್ ಇಸ್ ಬಿ ಟ್ರೈಡ್ ವಿತ್ ಫೈರ್ ಮೈಟ್ ಬಿ ಫೌಂಡ್ ಅನ್ ಟು ದ ಪ್ರೈಸ್ ಅಂಡ್ ಹಾನರ್ ಅಂಡ್ ಗ್ಲೋರಿ ಅಟ್ ದ ಅಪಿಯರಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅಂದ್ರೆ ಯೇಸು ಸ್ವಾಮಿ ಅವರ ಆಡ್ಲಿಕ್ಕೆನಲ್ಲಿ ಕಣ್ಣಿಗೆ ಗೊತ್ತಿರುವ ಭಾಗದಲ್ಲಿ, ಓಕೆ, ನಾವು ಮತ್ತೆ ನೀವು ಅವ್ರ ಒಂದಿಗೆ ನಾವು ಇರ್ಬೇಕಾದ್ರೆ, ಆ ಒಂದು ಸಮಯಕ್ಕೋಸ್ಕರ, ಓಕೆ, ಆ ಒಂದು ಸಂದರ್ಭಕ್ಕೋಸ್ಕರ ನಮ್ಮ ನಂಬಿಕೆಯನ್ನ ಇನ್ನೂ ದೃಢಪಡಿಸ್ಕೊಳ್ಳಕ್ಕೆನೆ ಈ ತರ ಶೋಧನೆಗಳನ್ನ ತಂದೆಯಾದ ದೇವರು ನಮ್ಮ ಬಾಳಿಗೆ ಅನುಭವಿಸುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಓದನಾದಿ ವಚನ, ಒಂದು ವಚನ, 1 ಕೊರಿಂಥ್ಯ 3:13. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಕೆಲಸವೆಂತದ್ದೋ ಆ ಬೆಂಕಿ ಶೋಧಿಸುವುದು. ಎವ್ರಿ ಮ್ಯಾನ್ಸ್ ವರ್ಕ್ ಶಾಲ್ ಮೇಡ್ ಮ್ಯಾನಿಫೆಸ್ಟ್. ಅಂದ್ರೆ ಇಲ್ಲಿ ಸುವಿಶೇಷ ಯುಗದಲ್ಲಿ, ಗಾಸ್ಪಲ್ ಏಜ್ ಅಲ್ಲಿ, ನಾವು ಮತ್ತು ನೀವು ಮಾಡ್ತಾ ಇರುವ ಒಂದೊಂದು ಕೆಲಸಗಳನ್ನ ಅಲ್ಲಿ 1000 ವರ್ಷ ಆಳ್ಕೆನಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ಬೇಕು. For that day shall declare it, because it shall be revealed by fire.
ಅಂಡ್ ದಟ್ ಫೈರ್ ಶಾಲ್ ಟ್ರೈ ಎವ್ರಿ ಮ್ಯಾನ್ಸ್ ವರ್ಕ್ ವಾಟ್ಸ್ ಆಟ್ ಆಫ್ ಇಟ್. ಅಂದ್ರೆ ನಾವು ಮಾಡೋ ತಕ್ಕಂತಾಗಿದ್ದು ಒಂದೊಂದು ಕ್ರಿಯೆಗಳನ್ನು ಕೂಡ ಓಕೆ ಅದು ಸ್ಪಷ್ಟವಾಗಿ ಅಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ಬೇಕಾದ್ರೆ ಖಂಡಿತವಾಗಿ ಶೋಧನೆ ನನಗೂ ನಿಮಗೂ ಬೇಕೇ ಬೇಕು ಪ್ರೀತಿಯ ಸಹೋದರ ಸಹೋದರಿ. ಅದಕ್ಕೆ ವಚನ ಹೇಳ್ತದೆಯಲ್ಲ, ಯು ಹ್ಯಾವ್ ಟು ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಮಚ್ ಟ್ರಿಬುಲೇಷನ್. ಈ ಮಿಗುಂದ ಉಪದ್ರವತೋಡೆ ನೀವು ಉಂಡ ದೇವನೇ ರಾಜ್ಯದಲ್ಲಿ ಪ್ರವೇಶಿಕ ವೇದ್ಯಂ ಅಂತ ಇದೆ ತಮಿಳಲ್ಲಿ, ಕನ್ನಡದಲ್ಲಿ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಬಹಳ ಬಹಳ ಸಂಕಟಗಳನ್ನು ಸಹಿಸಿಕೊಂಡು ದೇವರ ರಾಜ್ಯದಲ್ಲಿ ಸೇರಬೇಕು. ಕರೆಕ್ಟ್ ಸಿಸ್ಟರ್, ಓಕೆ ದಟ್ ಈಸ್ ದ ಪಾಯಿಂಟ್ ಓಕೆನಾ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಆ ಉಪ್ಪುಗೆ ಇನ್ನೊಂದು ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಒಂದು ತೊಟ್ಟು ನೀರು ಹಾಕ್ಬಿಟ್ರೆ ಅದು ಏನಾಗ್ಬಿಡುತ್ತೆ ಕರೆದು ಹೋಗ್ಬಿಡುತ್ತೆ. ಬಟ್ ಅದೇ ಉಪ್ಪುಗೆ ಎಷ್ಟೇ ಬೆಂಕಿನಲ್ಲಿ ಹಾಕಿದ್ರು ಕೂಡ ಆ ಉಪ್ಪನ ಏನು ಕೂಡ ಮಾಡಕ್ಕಾಗಲ್ಲ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯಲ್ಲಿ ಒಬ್ಬ ನಿಜವಾದ ಹೊಸ ಸೃಷ್ಟಿಗೆ ಅವ್ರ ಬಾಲಲ್ಲಿ ಕೊನೆಗೆ ಏನಾಗತ್ತೆ ಜೀವ ಹೋಗ್ಬಿಡುತ್ತೆ ಅಷ್ಟೇ. ಆ ಜೀವ ಹೋಗಕ್ಕೆ ಮುಂಚೆ ಅವ್ರ ಬಾಲಲ್ಲಿ ಎಷ್ಟೇ ಶೋಧನೆಗಳು ಬಂದ್ರು ಕೂಡ, ದೇವರ ಅದನ್ನ ಪರ್ಮಿಟ್ ಮಾಡಿ ಎಷ್ಟೇ ಶೋಧನೆಗಳು ಬಂದ್ರು ಕೂಡ ಈ ಉಪ್ಪುಗೆ ಇರೋತಕ್ಕಂತ ಕ್ಯಾರೆಕ್ಟರ್ ಆ ಉಪ್ಪು ಆ ಬೆಂಕಿ ಏನು ಕೂಡ ಮಾಡಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಶೋಧನೆಗಳು ತರ್ಕಾಲಿಗೆ ಹೋಗುವಾಗ ಟೆಂಪ್ರರಿಲಿ ಬರೋತಕ್ಕಂತ ಶೋಧನೆಗಳು ನಿಜವಾದ ಹೊಸ ಸೃಷ್ಟಿನ ಏನು ಕೂಡ ಮಾಡಕ್ಕಾಗಲ್ಲ ಪ್ರೀತಿಯ ಸಹೋದರ ಸಹೋದರಿ. ಇದು ಇನ್ನೊಂದು ಕ್ಯಾರೆಕ್ಟರ್ ನೋಡ್ತೀವಿ, ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು, ಇನ್ನೊಂದು ವಿಚಾರ ಓಕೆ. ಅದು ಏನಪ್ಪಾ ಅಂದ್ರೆ ಒಂದು ವಚನ ಓದನದಿ, ಮಾರ್ಕ್ 9:49, ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 9:49. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ಮತ್ತೊಂದ್ಸತಿ ಅದು ಓದೋಣ ಸಿಸ್ಟರ್, ಫಸ್ಟ್ ಓದ್ರಿ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಸಾಕು ಸಿಸ್ಟರ್ ಸಾಕು. ಸೊ ಇದು ಏನಪ್ಪಾ ಅಂದ್ರೆ ಎವ್ರಿ ಮ್ಯಾನ್ ಶುಡ್ ಬಿ ಸಾಲ್ಟೆಡ್ ವಿತ್ ಫೈರ್ ಅಂತ ಇದೆ. ಪ್ರತಿ ಒಬ್ಬನಿಗೂ ಬೆಂಕಿಯೊಬ್ಬ ಉಪ್ಪಿನ ಹದವು ಕೊಡಲೇಬೇಕು ಅಂತ ಇದೆ. ಅಂಡ್ ಏನ್ ಹೇಳ್ತಾ ಇದೆ ಅಂದ್ರೆ ಎವ್ರಿ ಒನ್ ಶಾಲ್ ಬಿ ಸಾಲ್ಟೆಡ್ ವಿತ್ ಫೈರ್ ಅಂಡ್ ಎವ್ರಿ ಸ್ಯಾಕ್ರಿಫೈಸ್ ಶಾಲ್ ಬಿ ಸಾಲ್ಟೆಡ್ ವಿತ್ ಸಾಲ್ಟ್ ಅಂತ ಇದೆ. ಓಕೆ, ಇದಕ್ಕೆ ಏನು ಅರ್ಥ ಅಂತ ನೋಡ್ಬೇಕಾದ್ರೆ ಹಂಗೆ ಆ ವಚನ ಫುಲ್ ಓದ್ಬಿಡೋಣ ಸಿಸ್ಟರ್ ಒಮ್ಮೆ ಪ್ರತಿಯೊಬ್ಬರಿಗೂ ಓದಿಸ. ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ಒಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಅಲ್ಲ ಸಿಸ್ಟರ್, ಮಾರ್ಕ್ 9:49 ಫುಲ್ ಓದಿ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಹೌದು ಅಷ್ಟೇ ಬ್ರದರ್, 49th verse 50th verse. ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ವೆರಿ ಗುಡ್, ಕರೆಕ್ಟ್ ಕರೆಕ್ಟ್. ಇದು ಏನಾಗಿದೆ ಅಂದ್ರೆ ಇನ್ ಕನ್ನಡ ಇಟ್ ಇಸ್ ವೆರಿ ಗುಡ್. ಬಿ ಎಸ್ ಐ ನಲ್ಲಿ ಸೆಕೆಂಡ್ ಪಾರ್ಟ್ ಇಸ್ ಅ ಸ್ಪಿರಿಚುವಲ್, ದ ಎವ್ರಿ ಸ್ಯಾಕ್ರಿಫೈಸ್ ಶಾಲ್ ಬಿ ಸಾಲ್ಟೆಡ್ ವಿತ್ ಸಾಲ್ಟ್ ಅಂತ ಕೆಜಿವಿನ್ ಇಲ್ಲಿದೆ. ಬಟ್ ದಟ್ ಇಸ್ ನಾಟ್ ಫೈಂಡಿಂಗ್ ಇನ್ ದ ಕನ್ನಡ ಬಿಕಾಸ್ ಇಟ್ ಈಸ್ ದ ಸ್ಪಿರಿಚುವಲ್. ಓಕೆ ಗುಡ್ ಗುಡ್, ವೆರಿ ಗುಡ್. ಓಕೆ, ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಪಾಯಿಂಟ್, ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಅದವು ಕೊಡಲಡಬೇಕು ಅಂತ ನೋಡ್ಬೇಕಾದ್ರೆ ಇದು ಯಾವ ರೀತಿಯಲ್ಲಿ ನಾವು ಧ್ಯಾನ ಮಾಡಕ್ಕೆ ಪ್ರಯತ್ನ ಮಾಡೋಣ ಅಂತ ನೋಡ್ಬೇಕಾದ್ರೆ ಎವ್ರಿ ಸ್ಯಾಕ್ರಿಫೈಸ್ ಶುಡ್ ಬಿ ಸಾಲ್ಟೆಡ್ ವಿತ್ ಸಾಲ್ಟ್ ಅಂತ ಇದೆ. ಓಕೆ, ಸೊ ಏನಪ್ಪಾ ಅಂದ್ರೆ ಅಲೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಯಾವುದೇ ಒಂದು ಬಲಿ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ ಯಾಜಕರು ಏನ್ ಮಾಡ್ತಾರಂದ್ರೆ ಆ ಸ್ಯಾಕ್ರಿಫೈಸ್ ಒಂದಿಗೆ ಉಪ್ಪನ್ನ ಸೇರ್ತಾರೆ. ಉಪ್ಪು ಇಲ್ಲದೆ ಯಾವ ಒಂದು ಸ್ಯಾಕ್ರಿಫೈಸ್ ಇಲ್ಲ ರೀ. ಓಕೆ, ಅಲೆ ಒಡಂಬಡಿಕೆಯಲ್ಲಿ. ಸೊ ಅದು ಉದಾಹರಣೆಗೆ ಒಂದು ವಚನ ಓದೋಣ ರೀ, ಲೆವಿಟಿಕಸ್ ಚಾಪ್ಟರ್ 2:13. ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆಯು ಉಪ್ಪಿನಲ್ಲಿ ಬೆರಿಕೆಯಾಗಿರಬೇಕು. ಸಾಕು ಸಿಸ್ಟರ್, ಸಾಕು ಸಿಸ್ಟರ್. ಹೆಂಗೆ ಮತ್ತೆ ಒಂದ್ಸತಿ ಓದ್ರಿ ನಿಧಾನ. ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆಯು ಉಪ್ಪಿನಲ್ಲಿ ಬೆರಿಕೆಯಾಗಿರಬೇಕು. ವೆರಿ ಗುಡ್, ಕಂಟಿನ್ಯೂ ಮಾಡಿ ಸಿಸ್ಟರ್. ನಿನ್ನ ದೇವರ ಒಡಂಬಡಿಕೆಯನ್ನು ಸೂಚಿಸುವ ಉಪ್ಪು ನಿನ್ನ ಸಮರ್ಪಣೆಯಲ್ಲಿ ಇಲ್ಲದೆ ಇರಬಾರದು. ಎಲ್ಲಾ ಸಮರ್ಪಣೆಗಳಲ್ಲಿ ನೀನು ಉಪ್ಪನ್ನು ಸಮರ್ಪಿಸಬೇಕು.
ಇದು ಓಕೆ ಅಪ್ಪು. ಅವಾಗ ನಾವು ಏನ್ ಹೇಳ್ತೀವಂದ್ರೆ ಪ್ರತಿಯೊಬ್ಬ ದೇವರಿಗೆ ಕೊಡತಕ್ಕಂತ ಒಂದು ಬಲಿ ಓಕೆ ಅಂದ್ರೆ ಸ್ಯಾಕ್ರಿಫೈಸ್ ಅದು ಉಪ್ಪಿನಿಂದ ಸೇರ್ಸಿರ್ಬೇಕು. ವಿ ಶುಡ್ ಗಿವ್ ಸಾಲ್ಟ್ ಅಲಾಂಗ್ ವಿತ್ ಸ್ಯಾಕ್ರಿಫೈಸ್ ಟು ಗಾಡ್ ಅಂತ ಹೇಳ್ತದೆ. ಸ್ಯಾಕ್ರಿಫೈಸ್ ಅಂದ್ರೆ ಸಜೀವನ ಬಲಿ ಓಕೆ. ಇದು ಬದಲು ನಾವು ಕೊಡ್ಬೇಕು. ನಾವು ಯಾವ ರೀತಿಯಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ರೋಮಪರಿಗೆ 11:1 ಓದೋದು ಬೇಡ ಓಕೆ. ನಮ್ಮ ಸಂಪೂರ್ಣ ಬಾಡಿನೇ ಓಕೆ ಜೀವನೇ ಬಂದು ಸಜೀವ ಯಜ್ಞ ಬಲಿಯಾಗಿ ನಾವು ಕೊಡ್ತೀವಿ ಅಂತ ನೋಡ್ತೀವಿ ಓಕೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ವೆನ್ ಯು ಆರ್ ಗಿವಿಂಗ್ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್, ಯು ಆರ್ ಲಿವಿಂಗ್ ಸ್ಯಾಕ್ರಿಫೈಸ್ ಅಲೋನ್ ವಿತ್ ನಾಟ್ ಕನ್ಸಿಡರ್ ವಿತ್ ಗಾಡ್ಸ್ ಸೈಟ್ ಓಕೆ. ನಮ್ಮ ಜೀವ ಮಾತ್ರ ದೇವರಿಗೆ ಕೊಟ್ರೆ ಅದು ದೇವರು ಅಂಗೀಕರಿಸಿಲ್ಲ. ಅದರ ಜೊತೆಲ್ಲೇ ಏನ್ ಸೇರ್ಸಿರ್ಬೇಕು? ಉಪ್ಪು ಸೇರ್ಸಿರ್ಬೇಕು ಪ್ರೀತಿಯ ಸಹೋದರ ಸಹೋದರಿ. ಸೊ ಹಾಗೆ ಇಲ್ಲಿ ಉಪ್ಪು ಅಂತ ನೋಡ್ಬೇಕಾದ್ರೆ ಇದಕ್ಕೆ ಅರ್ಥ ಏನಪ್ಪ ಅಂದ್ರೆ ನಮ್ಮಲ್ಲಿ ನಮ್ಮೊಳಗಡೆ ಇರೋತಕ್ಕಂತ ಒಳ್ಳೆ ಗುಣಲಕ್ಷಣಗಳನ್ನು ಸೇರಿಸಿ ಆ ಯಜ್ಞವಾಗಿ ಬಲಿನ ಕೊಟ್ಟರೆ ಮಾತ್ರಕ್ಕೆ ತಂದೆಯಾದ ದೇವರು ಯೇಸುಸ್ವಾಮಿ ನಮ್ಮ ಬಲಿಗಳನ್ನ ಸ್ವೀಕರಿಸುತ್ತಾರೆ ಪ್ರೀತಿಯ ಸಹೋದರ ಸಹೋದರಿ. ಆ ರೀತಿಯಲ್ಲಿ ಉಪ್ಪು ಸೇರಿಸಿ ನಮ್ಮ ಸ್ಯಾಕ್ರಿಫೈಸ್ ನ ಕೊಟ್ರೆ ಅದು ತಂದೆಯಾದ ದೇವರ ಬಲಿಗೆ ಅದು ಯಾವ ರೀತಿಯಲ್ಲಿ ಒಂದು ವಾಸನೆ ಆಗಿ ಇರುತ್ತೆ ಅಂತ ನೋಡ್ಬೇಕಾದ್ರೆ ಓದೋಣ ಒಂದು ವಚನ ಎಫೆಸಿಯರಿಗೆ 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಅದೇ ಇವಾಗ ಏನಾಗಿದೆ ಅಂದ್ರೆ ನಮ್ದು ಹಲವಾರು ಸ್ಯಾಕ್ರಿಫೈಸ್ ಮಾಡ್ತೀವಿ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾದ್ರೆ ಓಕೆ. ಯಾವತ್ತು ನಾನು ಕಾನ್ಸಿಕ್ರೇಟ್ ಮಾಡಿದ್ನು ದೇವರೊಂದಿಗೆ ಉಡಂಬರಿಕೆ ಮಾಡಿದ್ನು ಓಕೆ ಸಭೆಯಲ್ಲಿ ಹಲವಾರು ಸ್ಯಾಕ್ರಿಫೈಸ್ಗಳು ಮಾಡ್ತೀವಿ ಓಕೆ. ಸಭೆಗೋಸ್ಕರ ಸಭೆಯಲ್ಲಿ ದೇವ್ರಿಗೋಸ್ಕರ ಫಾಲೋಅಪ್ ಸ್ಟಡಿ ತಗೊಳ್ತೀವಿ, ಹಲವಾರ ಕಡೆ ನಾವು ದೇವರ ವಾಕ್ಯನ ಹಂಚ್ಕೊಳ್ತೀವಿ, ಪ್ರೀತಿಯ ಸಹೋದರ ಸಹೋದರಿ ಹತ್ರ ನಾವು ಪ್ರೀತಿ ಮಾಡ್ತೀವಿ. ಎಲ್ಲಾ ರೀತಿಯಲ್ಲಿ ಕೂಡ ನಾವು ಏನ್ ಮಾಡ್ತೀವಿ ಆ ಒಂದು ಬಲಿ ಸ್ಯಾಕ್ರಿಫೈಸ್ ಮಾಡ್ತೀವಿ. ಅಂದ್ರೆ ಸ್ಯಾಕ್ರಿಫೈಸ್ ಜೊತೆನಲ್ಲಿ ನನ್ನಲ್ಲಿ ಏನು ಇರ್ಬೇಕಂದ್ರೆ ಆ ಉಪ್ಪು ಸೇರ್ಸಿರ್ಬೇಕು. ಆ ಉಪ್ಪು ಅಂದ್ರೆ ಅದು ಕ್ಯಾರೆಕ್ಟರ್, ನನ್ನ ಗುಣಲಕ್ಷಣ. ಇವಾಗ ನಾನು ಬೇಟ ಬೇಟವಾಗಿ ಬಂದು ಯಾವುದು ಇವತ್ತು ಸಂಡೇ ನಾನು ಬಂದು ದೇವರ ವಾಕ್ಯವನ್ನು ಹಂಚ್ಕೊಳ್ಬೇಕು, ಏನಪ್ಪ ಇದು ನನ್ ಒಂದು ಕರ್ತವ್ಯ ಆಗ್ಬಿಟ್ಟಿದೆಯಲ್ಲ ಬ್ರದರ್ ಬ್ರದರ್ ನಂಗೆ ಹೇಳ್ಬಿಟ್ರಲ್ಲ ಅಂತ ಹೇಳಿದ್ರೆ ಅದು ಸ್ಯಾಕ್ರಿಫೈಸ್ ಇದ್ದೇ ಇರುತ್ತೆ. ಬಟ್ ಅದ್ರಲ್ಲಿ ಏನಿಲ್ಲ ರೀ, ಉಪ್ಪು ಇಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇಲ್ಲ ಓಕೆ. ಸೊ ಆ ರೀತಿಯಲ್ಲಿ ಇವಾಗ ಈ ವಚನವನ್ನ ನೋಡ್ಬೇಕಾದ್ರೆ ನಮ್ಮ ಸ್ಯಾಕ್ರಿಫೈಸು ತಂದೆಯಾದ ದೇವರಿಗೆ ಆ ಬಲಿಗೆ ಯಾವಾಗ ಅದು ಸುಗಂಧ ವಾಸನಾಗಿ ಇರುತ್ತೆ ಅಂತ ನೋಡ್ಬೇಕಾದ್ರೆ ಅರ್ಧ ಮಾತ್ರ ನಾವು ವಚನದಲ್ಲಿ ಸುಗಂಧ ವಾಸನವಾಗಿದೆ. ಆದ್ರೆ ಉಪ್ಪು ಸೇರಿಸ್ಬೇಕು ಆ ಸುಗಂಧ ವಾಸನೆಗೆ ಅಂತ ಕಾಣಿಕೆಗೆ ಅಂತ ನೋಡ್ಬೇಕಾದ್ರೆ ಏನು ಅದು ಉಪ್ಪು ಅಂತ ನೋಡ್ಬೇಕಾದ್ರೆ ಅದನ್ನೇ ಪ್ರೀತಿ, ಲವ್. ಇವಾಗ ಓದೋಣ ರೀ ಆ ಒಂದು ವಿಚಾರ ನಾವು ಧ್ಯಾನ ಮಾಡ್ಕೊಂಡು ಈ ಒಂದನ್ನ ವಚನ ಓದೋಣ. ಎಫೆಸಿಯರಿಗೆ 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸ್ಯಾಕ್ರಿಫೈಸ್ ಪ್ಲಸ್ ಸಾಲ್ಟ್ ಓಕೆ. ಸಾಲ್ಟ್ ಇಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಲವ್. ಪ್ರೀತಿಯ ಸಹೋದರ ಸಹೋದರಿ. ಸೊ ಇನ್ನೊಂದು ವಿಚಾರಕ್ಕೆ ಹೋಗ್ಬೋಣ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂದ್ರೆ ಇದು ಯಾವ ರೀತಿಯಲ್ಲಿ ತಗೋಬೇಕಂದ್ರೆ ಉಪ್ಪು ಒಳ್ಳೆ ಕ್ಯಾರೆಕ್ಟರ್ ಓಕೆ, ಒಳ್ಳೆ ಗುಣಲಕ್ಷಣ. ಎಷ್ಟು ನಾವು ಉಪ್ಪು ಅಂತ ಇರುವಂತಕ್ಕಂತ ಕ್ಯಾರೆಕ್ಟರ್ ಒಳ್ಳೆ ಗುಣಲಕ್ಷಣ ನಾವು ಎಷ್ಟು ನಾವು ಬೆಳೆಸ್ಕೊಳ್ತೀವೋ ಅಷ್ಟಕ್ಕೆ ನಾವು ಉಪ್ಪು ತಿಂದವನು ನೀರು ಕುಡಿಲೇಬೇಕಂದ್ರೆ ನೀರಂದ್ರೆ ಯೇಸು ಸ್ವಾಮಿ ಮೇಲೆ ಆ ಒಂದು ತಾಗ ಇರುತ್ತೆ, ದಾಹ ಓಕೆ ತರ್ಸ್ಟ್ ಇದ್ದೇ ಇರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಅಂದ್ರೆ ನಾವು ಎಷ್ಟು ಗುಣಲಕ್ಷಣದಲ್ಲ ಗುಣಲಕ್ಷಣದಲ್ಲಿ ಬೆಳಿತೀವೋ
ಅಷ್ಟಕ್ಕೆ ಅಷ್ಟು ಯೇಸು ಸ್ವಾಮಿ ಮೇಲೆ ನಮ್ಗೆ ಒಂದು ದಾಹ ಇರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ವಿಚಾರ, ಒಂದು ಘಟನೆಯನ್ನ ಅಲೆ ಒಡಂಬಡಿಕೆಯಲ್ಲಿ ನಾವು ಓದನದಿ. ವಿಚಾರ ಏನಪ್ಪ ಅಂದ್ರೆ, ಸೆಕೆಂಡ್ ಕಿಂಗ್ ಚಾಪ್ಟರ್ 2:19, ಸೆಕೆಂಡ್ ಕಿಂಗ್ ಚಾಪ್ಟರ್ 2:19. ಆಗ ಆ ಪಟ್ಟಣದ ಜನರು ಎಲೀಷನಿಗೆ, ಈಗೋ ಈ ಪಟ್ಟಣದ ಸ್ಥಳವು ಒಳ್ಳೆಯದಾಗಿದೆ ಎಂದು ನಮ್ಮ ಒಡೆಯನ್ನು ನೋಡುತ್ತಾನೆ, ಆದರೆ ನೀರು ಕೆಟ್ಟದ್ದು, ಭೂಮಿ ಬಂಜಿಯಾದದ್ದು ಅಂದರು. ಇಲ್ಲಿ ಏನಾಗಿದೆ ಅಂದ್ರೆ, ಎಲೀಷನು ಪ್ರವಾದಿ ಬಂದು ಒಂದು ಪಟ್ಟಣಕ್ಕೆ ಹೋಗ್ತಾರೆ. ಆ ಪಟ್ಟಣದಲ್ಲಿ ಏನಾಗಿದೆ ಅಂದ್ರೆ, ಆ ಒಂದು ಕೆರೆ, ಆ ಕೆರೆ ನೀರು ಬಂದು ಕೆಟ್ಟೋಗಿದೆ. ಕೆಟ್ಟೋಗಿದೆ ಅಂದ್ರೆ ಇಟ್ ಇಸ್ ಬಿಕಮ್ ದ ಬಿಟರ್, ಓಕೆ, ಕಸಪು ಕಹಿ ಆಗ್ಬಿಟ್ಟಿದೆ. ಓಕೆ, ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ಪ್ರವಾದಿ ಹತ್ರ ನೋಡಿ, ಊರಂತೂ ಒಳ್ಳೇದಾಗಿದೆ, ಬಟ್ ನೀರು ಕೆಟ್ಟೋಗಿದೆ. ನೀರು ಕೆಟ್ಟೋಗಿರೋದ್ರಿಂದ ಏನು ಕೂಡ ಮಾಡೋಕ್ಕಾಗತ್ತೆ. ಇವಾಗ ಯಾವುದೇ ಒಂದು ಮನೆಗೆ ಹೋದ್ರೆ ಫಸ್ಟ್ ಏನ್ ಕೇಳ್ತೀವಿ, ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ, ನೀರಿದ್ರೆ ಮಾತ್ರನೇ ಬಾಳಕ್ಕಾಗತ್ತೆ. ಆ ರೀತಿಯಲ್ಲಿ ಈ ಊರವರು ಏನ್ ಹೇಳ್ತಾರೆ, ಊರಂತೂ ಚೆನ್ನಾಗಿದೆ ಬಟ್ ನೀರು ಕೆಟ್ಟೋಗಿದೆ ಅಂತ ಪ್ರವಾದಿ ಯೆಲೀಷ ಅವರಿಗೆ ಹೇಳ್ತಾರೆ. ಎರಡನೇ ರಾಜ 2:20, ಸೆಕೆಂಡ್ ಕಿಂಗ್ ಚಾಪ್ಟರ್ 2:20. ಆಗ ಯೆಲೀಷನು ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂತ. ಇವಾಗ ಯೆಲೀಷ ಪ್ರವಾದಿ ಏನ್ ಹೇಳ್ತಾರಂದ್ರೆ, ಸರಿ ಒಂದು ಕೆಲಸ ಮಾಡ್ರಿ, ಒಂದು ಒಂದಷ್ಟು ಉಪ್ಪುನ ಯು ಅಂಡ್ ಈ ಸೆಡ್ ಬ್ರಿಂಗ್ ಮೀ ಎ ನ್ಯೂ ಕ್ರಿಸ್ ಅಂಡ್ ಪುಟ್ ಸಾಲ್ಟ್ ದೇರ್ ಇನ್ ಅಂಡ್ ದೇ ಬಾಟ್ ಇಟ್ ಟು ಹಿಮ್. ಅಂದ್ರೆ ಸ್ವಲ್ಪ ಉಪ್ಪನ್ನ ಎತ್ಕೊಂಡ್ ಬನ್ರಿ ಅಂತ ಹೇಳ್ತಾರೆ ಆ ಪ್ರವಾದಿ ಯೆಲೀಷ. 21 ಸಿಸ್ಟರ್, ಅವರು ತಂದು ಕೊಡಲು ಅವನು ಬುಗ್ಗಿಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯಹೋವನು ಅನ್ನುತ್ತಾನೆ. ಪ್ರವಾದಿ ಏನ್ ಮಾಡ್ತಾ ಇದಾರಂದ್ರೆ, ಒಂದಷ್ಟು ಉಪ್ಪನ್ನ ಎತ್ಕೊಂಡ್ಬಿಟ್ಟು ಆ ಕೆರೆನಲ್ಲಿ ಹಾಕಿದ್ರು, ಆ ಕೆರೆನಲ್ಲಿ ಇರುವ ಆ ಕೈ ನೀರು ಬಂದು ಇಂಪಾಗಿ ಆಗ್ಬಿಡ್ತು. ಓಕೆ, ಸೊ ಅದು ಆರೋಗ್ಯವಾಗಿತ್ತು, ಅದು ಇವಾಗ ಕುಡಿಯಕ್ಕೂ ಬಳಸಕ್ಕೆ ಅದು ಸಿದ್ಧವಾಗಿತ್ತು ಪ್ರೀತಿಯ ಸಹೋದರ ಸಹೋದರಿ. ಸೊ ಹಾಗೇನೆ 22 ಕೂಡ ಓದ್ಬಿಡೋ ಸರ್. 22, ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು, ಯೆಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆ ಇರುತ್ತದೆ. ಆ ದೋಷ, ಓಕೆ, ಆ ಕೈ, ಓಕೆ, ಅದು ಬಂದು ಎಲ್ಲ ಪರಿಹಾರ ಆಯ್ತು ಪ್ರೀತಿಯ ಸಹೋದರ ಸಹೋದರಿ. ಇದು ಯಾವ ರೀತಿಯಲ್ಲಿ ನಾವು ಆ ಛಾಯವಾಗಿ ತಗೋಬಹುದು ಅಂತ ನೋಡ್ಬೇಕಾದ್ರೆ, ಆ ನೀರು, ಓಕೆ, ಆ ನೀರು ಫಸ್ಟ್ ಕೈ ಇತ್ತು. ಓಕೆ, ಆ ರೀತಿಯಲ್ಲಿ ಲೋಕ ಹೇಗಿದೆ ಅಂದ್ರೆ ಕೈಯಾಗಿದೆ ಸಂಪೂರ್ಣವಾಗಿ. ಎಲ್ಲಿ ನೋಡಿದ್ರು ಕೂಡ ಅನ್ಯಾಯ, ಅನೀತಿ, ಕೊಲೆ, ಈ ರೀತಿಯಲ್ಲಿ ಲೋಕ ಇದೆ. ಆ ನೀರು ಕೈ ನೀರು ತರ ಈ ಲೋಕ ಇದೆ. ಆ ಯೆಲೀಷ ಪ್ರವಾದಿ ಬಂದು ಆ ಉಪ್ಪನ್ನ ಕೈ ನೀರಿಗೆ ಹಾಕಿದ ಮೇಲೆ ಆ ನೀರು ಬಂದು ಆರೋಗ್ಯವಾಯಿತು. ಆ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾವು ಇದೀವಿ, ಆದ್ರೆ ಈ ಲೋಕ ಬಂದು ಆ ಕೈ ನೀರು ರೀತಿಯಲ್ಲಿ ಇದೆ. ಆದ್ರೆ ನಾವು ನಮ್ಮ ಗುಣಲಕ್ಷಣದಿಂದ ಈ ಲೋಕಕ್ಕೆ ನಾವು ಉಪ್ಪಾಗಿ ಇದ್ರೆ ಮಾತ್ರ ಈ ಲೋಕನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ದಿವಸ ಅದು ಚೇಂಜ್ ಆಗುತ್ತೆ, 1000 ವರ್ಷದಲ್ಲಿ. ಆದ್ರೆ ನಾವು ಬಂದು ಈ ಲೋಕದಲ್ಲಿ ನಾವು ಉಪ್ಪಾಗಿದ್ರೆ ಮಾತ್ರ, ಓಕೆ, ವಿ ಕ್ಯಾನ್ ಏಬಲ್ ಟು ಡಿಫ್ರೆನ್ಶಿಯೇಟ್ ಅವರೊಂದಿಗೆ ನಾವು ಸಮಾಧಾನ ಮಾಡಿ ಅವರೊಂದಿಗೆ ನಾವು ಇರದೆ ನಾವು ಬಿಡಿಸಿ ಇರಕ್ಕೆ ನಾವು ಈ ಲೋಕದಲ್ಲಿ ಉಪ್ಪಾಗಿರ್ಬೇಕು ಪ್ರೀತಿಯ ಸಹೋದರ ಸಹೋದರಿಯರು. ಒಂದು ವೇಳೆ ಆ ಉಪ್ಪಲ್ಲಿ ಇರೋತಕ್ಕಂಥ ಸೇವರ್ ನಮ್ಮಲ್ಲಿ ಇಲ್ಲ ಅಂದ್ರೆ, ಓಕೆ, ಖಂಡಿತವಾಗಿ ಅದು ಆ ನೀರು ಏನಾಗಲ್ಲ ರೀ, ಆರೋಗ್ಯ ಆಗಲ್ಲ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ವಚನ ಓದೋಣ ರೀ, ಮತ್ತಾಯ 5:13, ಮತ್ತಾಯ 5:13. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು. ಅದನ್ನು ಹೊರಗೆ ಹಾಕಿ ತಿಳಿಯುವುದಕ್ಕೆ ಅದು ಯೋಗ್ಯವೇ ಬರುತ್ತು, ಮತ್ತಾವ ಕೆಲಸಕ್ಕೂ ಬಾರದು. ಇವಾಗ ಈ ವಚನದಲ್ಲಿ
ತ್ರೀ ಪಾರ್ಟ್ ಆಗಿ ನಾವು ಪಾರ್ಟ್ ಮಾಡೋಣ, ಬಿಡಿಸೋಣ. ನಾನು ಯಾವ ರೀತಿಯಲ್ಲಿ ಅಂದ್ರೆ, ಫಸ್ಟು ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನಂಬರ್ ಒನ್. ಎರಡನೇದು, ಉಪ್ಪು ಸಪ್ಪಾಗಿದ್ರೆ ಅದಕ್ಕೆ ಇನ್ನಾದಕ್ಕೆ ಉಪ್ಪಿನ ರುಚಿ ಬಂದಿತ್ತು. ಉಪ್ಪು ಸಪ್ಪಾಗಿಟ್ಬಿಟ್ರೆ ಯಾವುದಕ್ಕೆ ಬಳಸಕ್ಕೆ ಆಗಲ್ಲ ಅಂತ ಎರಡನೇದು. ಮೂರನೇದು ಏನಪ್ಪ ಅಂದ್ರೆ, ಜನರು ಅದನ್ನ ಏನ್ ಮಾಡ್ತಾರಂದ್ರೆ ಅದನ್ನು ಹೊರಗೆ ಹಾಕಿ ತುಳಿಯೋದಕ್ಕೆ ಅದು ಯೋಗ್ಯವೇ ಹೊರತು ಮತ್ತೆ ಅದಕ್ಕೆ ಕೆಲಸಕ್ಕೂ ಬರಾದು ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ, ನೀವು ಭೂಮಿಗೆ ಉಪ್ಪಾಗಿರಿ, ಓಕೆ. ಎರಡನೇದು, ಒಂದು ವೇಳೆ ಉಪ್ಪು ಸಪ್ಪಾಗಿದ್ರೆ ಅದಕ್ಕೆ ಇನ್ಯಾವುದಕ್ಕೆ ಉಪಯೋಗ ಆಗುತ್ತೆ? ವೆನ್ ದ ಸಾಲ್ಟ್ ಇಸ್ ನಾಟ್ ಹ್ಯಾವಿಂಗ್ ಇಟ್ ಸೇವರ್, ಅದು ಉಪ್ಪು ಉಪ್ಪಿನ ರುಚಿ ಅದು ಇಲ್ಲ ಅಂದ್ರೆ ಏನಕ್ಕೆ ಅದು ಪ್ರಯೋಜನ ಅಂತ ನೋಡ್ಬೇಕಾದ್ರೆ, ಈ ಒಂದು ಗಾಸ್ಪೆಲ್ ಏಜ್ ಅಲ್ಲಿ ನಮ್ಮ ಗುಣಲಕ್ಷಣ, ಓಕೆ, ಒಂದು ವೇಳೆ ಈ ಸ್ವಾರ್ಥಕ್ಕೆ ಹೊಂದ್ಕೊಂಡು ಇಲ್ಲ ಅಂದ್ರೆ, ಓಕೆ, ಈ ಯೇಸು ಸ್ವಾಮಿ ಮತ್ತೆ ಈ ಯಾವ ಬಳಿ ಕೊಡಕ್ಕಾಗತ್ತೆ? ಒಮ್ಮೆ ಅವ್ರು ರ್ಯಾನ್ಸಮ್ ಕೊಟ್ಬಿಟ್ರು, ಈಡು ಬಳಿ ಕೊಟ್ಬಿಟ್ರು, ಮತ್ತೆ ಅವ್ರು ಈಡು ಬಳಿ ಕೊಡಕ್ಕೆ ಸಾಧ್ಯತೆನೆ ಇಲ್ಲ. ಸೊ ಆ ರೀತಿಯಲ್ಲಿ ಆ ಉಪ್ಪುಗೆ ಇರೋತಕ್ಕಂಥ ರುಚಿ ನಮ್ಮಲ್ಲಿ ಇಲ್ಲ ಅಂದ್ರೆ ಮಾತ್ರಕ್ಕೆ, ಓಕೆ, ನಾವು ಏನು ಮಾಡೋಕ್ಕಾಗಲ್ಲ, ಓಕೆ. ಮತ್ತೆ ನಮ್ಮ ಯೇಸುಸ್ವಾಮಿ ನಮ್ಗೆ ಒಂದು ಈಡು ಬಳಿ ಕೊಡಕ್ಕೆ ಸಾಧ್ಯತೆನೆ ಇಲ್ಲ. ಅವಾಗ ಆ ರೀತಿಯಲ್ಲಿ ಇರ್ಬೇಕಾದ್ರೆ ಜನರು ಏನ್ ಮಾಡ್ತಾರೆ, ಆ ಉಪ್ಪುಗೆ ಇರೋತಕ್ಕಂಥ ರುಚಿ ಇಲ್ಲ ಅಂದ್ರೆ ಆ ಜನರು ಏನ್ ಮಾಡ್ತಾರೆ, ಉಪ್ಪನ್ನ ಎತ್ಕೊಂಡು ಹೋಗ್ಬಿಟ್ಟು ಏನಕ್ಕೆ ಅದು ಬಳಸಕ್ಕಾಗತ್ತೆ ಅಂತ ನೋಡ್ಬೇಕಾದ್ರೆ, ಬೀಜನೇ ಹೋಗ್ಬಿಟ್ಟು ಆ ಉಪ್ಪನ್ನ ಹೋಗ್ಬಿಟ್ಟು ಆಗ್ಬಿಟ್ಟು ಅದ್ರ ಮೇಲೆ ತುಳಿತಾರೆ. ಇದು ಏನಕ್ಕೆ ಅರ್ಥ ಅಂತ ನೋಡ್ಬೇಕಾದ್ರೆ, ಒಂದು ವೇಳೆ ಯೇಸುಸ್ವಾಮಿ ಹೇಳ್ದಂಗೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ಭೂಮಿಗೆ ಉಪ್ಪಾಗಿದ್ದೀರಾ ಅಂತ ಹೇಳ್ಬಿಟ್ಟು ಆ ಉಪ್ಪುಗೆ ಇರೋತಕ್ಕಂಥ ರುಚಿನೇ ನಮ್ಮಲ್ಲಿ ಇಲ್ಲ ಅಂದ್ರೆ ಜನರು ಈ ಉಪ್ಪನ್ನ ಏನ್ ಮಾಡ್ತಾರೆ, ಬೀದಿಯನ್ನೇ ಆಗ್ಬಿಟ್ಟು ಅದ್ರ ಮೇಲೆ ನಡೀತಾರೆ. ಅದು ಏನಕ್ಕೆ ಹೋಲಿಕೆ ಮಾಡಕ್ಕಾಗತ್ತೆ ಅಂತ ಹೇಳ್ಬೇಕಾದ್ರೆ, ಒಬ್ಬ ಹೊಸ ಸೃಷ್ಟಿ ಆ ಉಪ್ಪುಗೆ ಇರೋತಕ್ಕಂಥ ಗುಣಲಕ್ಷಣ ಒಂದು ವೇಳೆ ಇಲ್ಲ ಅಂದ್ರೆ ಹೆಂಗೆ ಇರ್ತೀವಿ ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದೋಣ ರೀ, ಟೈಟಸ್ ಚಾಪ್ಟರ್ 1:16. ಓದೋಣ ಸಿಸ್ಟರ್, ಟೈಟಸ್ 1:16. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಹೆಂಗೆ ಇದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೋಡಿದ್ರ, ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ತಾರೆ. ಯಾರು ಹೇಳ್ತಾರೆ ಇದನ್ನ? ಯಾರಾದ್ರೂ ಅದು ಅನ್ಮಿಟ್ ಮಾಡ್ಬಿಟ್ಟು ಹೇಳ್ರಿ. ನಮ್ಗೆ ಮಾತ್ರ ದೇವ್ರ ಗೊತ್ತಂತ ಯಾರು ಹೇಳ್ಕೊಳ್ತಾರೆ? ಸತ್ಯ ತಿಳಿದಿರ್ದವರು, ಸತ್ಯ ಕೇಳಿದ್ರದ ವಿಶೇಷವಾಗಿ ಅವ್ರು ಯಾವ ಬ್ಯಾನರ್ ಅಲ್ಲಿ, ಯಾವ ಬ್ಯಾನರ್ ಅಲ್ಲಿ ಬರ್ತೀವಿ ನಾವು? ಬ್ಯಾಬಿಲೋನ್ ಅವರು ಮತ್ತೆ ನಮ್ ಸಭೆಲ್ಲೂ ಇರ್ತಾರೆ. ಅಲ್ಲ ಅಲ್ಲ ಅಲ್ಲ, ನಾವುಗಳು ದೇವರು ಮಾತ್ರ, ದೇವರು ಗೊತ್ತಿರೋ ಅಂತ ಹೇಳೋರು ಯಾರು ಮಾತ್ರ? ನಾವು ಮಾತ್ರ, ಓಕೆ. ಹೊಸ ಸೃಷ್ಟಿ, ಹೊಸ ಸೃಷ್ಟಿ. ನಮ್ಗೆ ಏನ್ ಬ್ಯಾನರ್ ಕೊಟ್ಟಿದೀವಿ ನಾವು? ನೂತನ ಸೃಷ್ಟಿ ಅಂತ. ಅದು ಕರೆಕ್ಟ್ ರೀ, ಯಾವ ಹೇಳ್ಕೊಳಕ್ಕೆ ಸಂಕೋಚ ಇಲ್ಲ. ಬೈಬಲ್ ಸ್ಟೂಡೆಂಟ್ಸ್, ದೇವರ ಮಕ್ಕಳು, ಬೈಬಲ್ ಸ್ಟೂಡೆಂಟ್ಸ್ ರೀ ನಾವು, ಅಲ್ವಾ? ಹೇಳ್ಕೊಳಕ್ಕೆ ಬೈಬಲ್ ಸ್ಟೂಡೆಂಟ್ಸ್ ಮಾತ್ರ ಹೇಳ್ಕೊಳ್ತೀವಿ ನಾವು, ನಮ್ಗೆ ಮಾತ್ರ ದೇವ್ರ ಗೊತ್ತಂತ, ಅಲ್ವಾ? ಅದ್ರಲ್ಲಿ ಏನಾದ್ರು ಸಂದೇಹ ಇದೆಯಾ? ಇಲ್ಲ, ಇಲ್ಲ ಅಲ್ವಾ? ಆ ರೀತಿಯಲ್ಲಿ ಇದ್ಬಿಟ್ಟು ಒಂದು ವೇಳೆ ಈ ತರ ಕ್ಯಾರೆಕ್ಟರ್ಗಳು ಇದ್ರೆ ಹೇಗೆ ಮೇಲೆ ಹೋದ್ರಿ? ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ನೋಡಿದ್ರಂತ್ರಿ, ದೇ ಪ್ರೊಫೆಸ್ ದಟ್ ದೇ ನೋ ಗಾಡ್, ಬಟ್ ಇಟ್ ವರ್ಕ್ಸ್ ದೇ ಡಿನೈ ಹಿಮ್ ಬೀಯಿಂಗ್ ಅಬಾಬಿನಲ್ ಅಂಡ್ ಡಿಸೋಬಿಡಿಯಂಟ್ ಅಂಡ್ ಅನ್ ಟು ಎವ್ರಿ ಗುಡ್ ವರ್ಕ್
ರಿಪ್ರೋಪ್ರೇಟ್ ಅಂದ್ರೆ ಹೇಳೋದೊಂದು ಮಾಡೋದೊಂದು. ಓಕೆ, ಹೇಳೋದೇನಪ್ಪ ಅಂದ್ರೆ ನಮ್ಗೆ ಮಾತ್ರ ದೇವ್ರಿಗೆ ಗೊತ್ತು ಅಂತ ಹೇಳ್ಬಿಟ್ಟು, ಮಾಡೋದೇನಪ್ಪ ಅಂದ್ರೆ ದೇವರ ಒಂದು ಆಜ್ಞೆಗೆ ಅವ್ಯತೆ ವಿವಿಧ ಡಿಸೋಬಿಡಿಯಂಟ್ ಆಗಿದ್ಬಿಟ್ಟು ಎಲ್ಲಾ ವಿಚಾರ ಕೂಡ ದೇವರ ದೃಷ್ಟಿಗೆ ಏನಾಗುತ್ತೆ, ಅಪ್ರಯೋಜನಕರು ಆಗಿರೋದ್ರಿಂದ ದೇವರನ್ನ ಅರಿಯವಂತೂ ತಮ್ಮ ಕಾರ್ಯಗಳಿಂದಲೇ ಹೇಳಿದವೆ. ಬರೀ ಮಾತಲ್ಲಿ ನಾವು ಹೇಳ್ತೀವಿ. ಓಕೆ, ಅದು ಹೆಂಗಪ್ಪ ಹೇಳ್ತೀವಂದ್ರೆ, ಈ ರೀತಿಯಲ್ಲಿ ಒಬ್ಬ ಗುಣಲಕ್ಷಣದಲ್ಲಿ ಒಬ್ರು ಇದ್ರೆ ಹೇಗಿದ್ದಾರಂದ್ರೆ, ಈಸ್ ಗುಡ್ ಫಾರ್ ನಥಿಂಗ್. ಗುಡ್ ಅಂದ್ರೆ ಏನಪ್ಪ ಅಂದ್ರೆ, ಬೆಳಗ್ಗೆ ಹೊತ್ತು ಕರೆಕ್ಟ್ ಆಗಿ ಸಭೆಗೆ 10 ಗಂಟೆಗೆ ಬರೋರು. ಓಕೆ, ಎಲ್ಲಾ ಸಹೋದರ ಸಹೋದರಿಯರ ಪ್ರೀತಿ ಮಾಡೋರು. ಓಕೆ, ಹಾಗೆ ಬರೋರು, ಕುರ್ಚಿಯಲ್ಲಿ ಕೂರೋರು, ಎಲ್ಲಾ ಸತ್ಯನ ಕೇಳ್ಬಿಟ್ಟು ಹಂಗೆ ಹೋಗೋರು ಅಷ್ಟೇ. ಈಸ್ ಗುಡ್. ಬ್ರದರ್ ಕೇಳಿಸ್ಕೊಳ್ತಿದ್ದೀರಾ? ಓಕೆ ಓಕೆ ಓಕೆ. ಈಸ್ ಗುಡ್ ಫಾರ್ ನಥಿಂಗ್. ಸಭೆಗೆ ಬರೋರು, ಹಂಗೆ ಹೋಗೋರು. ಆದ್ರೆ ದೇವರೊಂದಿಗೆ ಇರೋತಕ್ಕಂತ ಪರಸ್ಪರ ಒಂದು ಐಕ್ಯತೆ, ಓಕೆ, ದ ಫೆಲೋಶಿಪ್ ವಿತ್ ಗಾಡ್, ಹೆಂಗಪ್ಪ ಅಂದ್ರೆ ಅವರೊಂದಿಗೆ ಏನಿಲ್ಲ ರೀ, ಪವಿತ್ರ ಆತ್ಮ ಇಲ್ಲ. ಆ ಒಂದು ಕರೆ ಕೊಟ್ಟಿರೋದಂತೂ ಡಿವೈನ್ ನೇಚರ್ಗೆ ಹೋಗುವ ಒಂದು ಸಂದರ್ಭನ ಅವ್ರು ಎಲ್ಲೋ ಬಿಟ್ಬಿಟ್ರು. ಓಕೆ, ಅವ್ರಿಗೆ ಕೊಟ್ಟಿರುವ ಒಂದು ಸಾಲ್ವೇಷನ್ ರಕ್ಷಣೆ, ಓಕೆ, ಅವ್ರು ಬಿಟ್ಬಿಟ್ರು. ಓಕೆ, ಈ ರೀತಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಸ್ವಂತದವರು ಒಂದ್ ವೇಳೆ ಸತ್ಯದಲ್ಲಿ ಬಂದಿಲ್ಲ ಅಂತ, ಓಕೆ, ಅವ್ರು ಬಂದು 1000 ಡೇಸ್ ಅಲ್ಲಿ ಯೇಸುಸ್ವಾಮಿ ಆಡಳಿತಕ್ಕೆ ಬಂದ್ಬಿಡ್ತಾರೆ. ಓಕೆ, ಅವ್ರು ಕೂಡ ಏನು ನಮ್ಮ ನಮ್ಮಲ್ಲಿ ಒಂದು ಸಾಕ್ಷಿ ಹೇಳ್ತಾರಂದ್ರೆ, ಇವರು ಗಾಸ್ಪಲ್ ಏಜ್ ಅಲ್ಲಿ ಇವ್ರ ತಾನೆ ಸಭೆಗಳೆಲ್ಲ ಬೈಬಲ್ ಓದ್ಕೊಂಡು ಹೋದ್ರು, ನಾನಾ ಕಡೆ ಮೀಟಿಂಗ್ಸ್ ಎಲ್ಲ ಹೋದ್ರು. ಓಕೆ, ಬಟ್ ಎಲ್ಲಪ್ಪ ಇಲ್ಲೂ ಇಲ್ಲ, ಮೇಲೇನೂ ಇಲ್ಲ. ಆ ತರ ಒಂದು ವಿಚಾರ ನಮ್ ಬಾಲಲ್ಲಿ ಆಗ್ಬಾರ್ದು ಪ್ರೀತಿಯ ಸಹೋದರ ಸಹೋದರಿ. ಮತ್ತೊಂದ್ಸತಿ ಅದು ಓದೋಣ, ತೀತು 1:16. ಅವರು ತಾವು ದೇವರನ್ನು ಅರಿತವರೆಂದು ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯೇವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯ್ತು. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ಆ ಉಪ್ಪಲ್ಲಿ ಇರತಕ್ಕಂಥ ರುಚಿ ನಮ್ಮಲ್ಲಿ ಇರಬೇಕು. ಒಂದು ವೇಳೆ ಆ ರುಚಿ ಇಲ್ಲ ಅಂದ್ರೆ ಜನರು ಹೇಗೆ ಉಪ್ಪನ್ನ ಬೀದಿಯಲ್ಲಿ ಬಿಸಾಕ್ಬಿಟ್ಟು ಅದ್ರ ಮೇಲೆ ತುಳಿತಾರೋ, ಆ ರೀತಿಯಲ್ಲಿ ನಮ್ ಬಾಳಾಗ್ಬಾರ್ದು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಆ ರೀತಿಯಲ್ಲಿ ಆಗದೆ ಇನ್ ಯಾವ ರೀತಿಯಲ್ಲಿ ನಮ್ ಬಾಳ ಇರ್ಬೇಕು ಅಂತ ನೋಡ್ಬೇಕಾದ್ರೆ ನೋಡಿ, ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ, ಓಕೆ, ಬೈಬಲ್ ಅಲ್ಲಿ ತೆಗೆದ್ರೆ ನಮ್ಗೆ ಯಾರ್ದೆಲ್ಲ ಘಟನೆಗಳನ್ನ ನಾವು ಓದ್ತೀವಿ ಅಂದ್ರೆ, ಆದಾಮ್ನ ಬಗ್ಗೆ ಓದ್ತೀವಿ, ಆಬೇಲ್ನ ಬಗ್ಗೆ ಓದ್ತೀವಿ, ಮೋಶೆ ಬಗ್ಗೆ ಓದ್ತೀವಿ, ಅಬ್ರಾಹ್ಮನ ಬಗ್ಗೆ ಓದ್ತೀವಿ, ಈಶಾಕನ ಬಗ್ಗೆ ಓದ್ತೀವಿ, ದಾನಿಯಲ್ ಬಗ್ಗೆ ಓದ್ತೀವಿ ಅಲ್ವಾ. ಇವೆಲ್ಲ ಬಂದು ಹಳೆ ಒಡಂಬಡಿಕೆಯಲ್ಲಿ ರೆಕಾರ್ಡ್ ಆಗಿರುವ ಸತ್ಯವೇದ ಪುಸ್ತಕದಲ್ಲಿ ನಮ್ದು ರೆಕಾರ್ಡ್ ಆಗಿದೆ. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಮತ್ತಾಯ, ಮಾರ್ಕ್, ಲೂಕ, ಯೋವಾನ, ಅಪೊಸ್ತಲನಾದ ಪೌಲನು, ಓಕೆ, ಯೇಸುಸ್ವಾಮಿ ಬಗ್ಗೆ ಓದ್ತೀವಿ. ಓಕೆ, ಇದೆಲ್ಲ ಬಂದು ಓದ್ಬೇಕಾದ್ರೆ ಅವ್ರದ್ದು ಒಳ್ಳೆ ಗುಣತನ ನಾವು ಓದ್ಬಿಟ್ಟು ತಿದ್ಕೊಂಡು ಯೇಸು ಸ್ವಾಮಿನ ಹೆಜ್ಜೆ ಜಾರಿಯಲ್ಲಿ ಹಿಂಬಾಲಿಸೋಕೆ ನಾವು ನಡೆಯೋಕೆ ಪ್ರಯತ್ನ ಮಾಡ್ತೀವಿ. ಇದು ನಮ್ಗೆ ಏನಪ್ಪ ಅಂದ್ರೆ, ಈ ಬೈಬಲ್ ಗ್ರಂಥದಲ್ಲಿ ಇಷ್ಟು ವ್ಯಕ್ತಿಗಳನ್ನ ಈ ತರ ನಡಿಬೇಕು ಅಂತ ಒಂದು ವಿಚಾರಗಳನ್ನ ನಮ್ಗೆ ರೆಕಾರ್ಡ್ ಆಗಿ ಇಟ್ಟಿದೆ. ಒಂದು ವೇಳೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ಕರೆಯಲ್ಪಟ್ಟಿರುವ ನಾವು, ಓಕೆ, ಒಂದು ವೇಳೆ ಈ ಲೋಕಕ್ಕೆ ಉಪ್ಪಾಗಿ ಇದ್ಬಿಟ್ರೆ ನಮ್ಮನ್ನ ಆ ಒಂದು 1000 ಇಯರ್ಸ್ ಅಲ್ಲಿ ಯಾವ ರೀತಿಯಲ್ಲಿ ನೋಡ್ತಾರಂದ್ರೆ, ನಮ್ಮ ಕ್ಯಾರೆಕ್ಟರ್ನ, ನಮ್ಮ ಲೈಫ್ ಹಿಸ್ಟ್ರಿನ ಒಂದು ಗ್ರಂಥದಲ್ಲಿ ತಂದೆಯಾದ ದೇವರು ಮತ್ತು ಯೇಸುಸ್ವಾಮಿ ಬರೆದ್ಬಿಟ್ಟು 1000 ವರ್ಷ ಆಗಲಿಕ್ಕೆಯಲ್ಲಿ ನಮ್ ಬಗ್ಗೆ ನಿಮ್ ಬಗ್ಗೆ ಆ 1000 ವರ್ಷದಲ್ಲಿ ಅವ್ರಿಗೆ ಗ್ರಂಥವಾಗಿ ಕೊಡ್ತಾರೆ. ಓಕೆ, ನಮ್ ಬಗ್ಗೆ, ನನ್ನ ಲೈಫ್ ಹಿಸ್ಟ್ರಿ ಬಗ್ಗೆ ಅವ್ರು ಓದ್ತಾ ಇದ್ದಾರೆ. ಆ ರೀತಿಯಲ್ಲಿ ಓದುವ ರೀತಿಯಲ್ಲಿ ನಾವು ಬಾಳ್ಬಿಟ್ರೆ ಅದೇನೆ ನಾವು ಈ ಲೋಕಕ್ಕೆ ಉಪ್ಪಾಗಿದ್ದೀವಿ ಅಂತ ಅರ್ಥ. ಅದಕ್ಕೆ ಒಂದು ವಚನ ಓದೋಣ ರೀ, 2 ಕೊರಿಂಥಿಯ 3:2, ಸೆಕೆಂಡ್ ಕೊರಿಂಥಿಯನ್ಸ್ 3:2.
ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದಿದೆ. ಆ ಪತ್ರವನ್ನು ಎಲ್ಲರೂ ಓದುತ್ತಾರೆ. ನೋಡ್ರಿ ಹೆಂಗೆ ಹೇಳ್ತಾ ಇದ್ರೆ ಕರೆಕ್ಟ್ ಸಾಕ್ಷಿತ, ನೀವೇ ನಮ್ಮ ಯೋಗ್ಯತಾ ಪತ್ರ. ಇದು ಎಲ್ಲಿ ಬರುತ್ತೆ ಅಂದ್ರೆ ಸಾವಿರದ ಆಳ್ಕೆ ಆಳ್ಕೆಯಲ್ಲಿ ಹೊಸ ಸೃಷ್ಟಿ ಇರತಕ್ಕಂಥ 144,000 ಒಂದು ಇಸ್ವಿನ ಅಲ್ಲಿ ಬರೆದಿಟ್ಟಿರ್ತಾರೆ. ಅವ್ರು ಓದ್ತಾರೆ ಆ ಸಾವಿರದಲ್ಲಿ ಏನಂದ್ರೆ ನೀವೇ ನಮ್ಮ ಯೋಗ್ಯದ ಪತ್ರ, ಅದು ನಮ್ಮ ಹೃದಯಗಳಲ್ಲಿ ಬರೆದಿದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಆ 1000 ಇಯರ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಅಬ್ರಾಹಂ, ಐಸಕ್, ಜಾಕಬ್, ಡ್ಯಾನಿಯಲ್, ಮೋಶೆ, ಇವರು ಅಂತ ಹಿಡಿದು ಲೋಕದಲ್ಲಿ ಇರೋ ಎಲ್ಲಾ ಜನರು ಕೂಡ ಎಲ್ಲರೂ ಬಲ್ಲರು, ಎಲ್ಲರೂ ನಮ್ಮ ಬಗ್ಗೆ ಓದೋರು. ಪ್ರೀತಿಯ ಸಹೋದರ ಸಹೋದರಿ, ವಿಲ್ ಬಿ ದ ಯು ಆರ್ ದ ಎಪಿಸಲ್ ರಿಟರ್ನ್ ಇನ್ ಅವರ್ ಹಾರ್ಟ್ ನೋನ್ ಅಂಡ್ ರೀಡ್ ಆಫ್ ಆಲ್ ಮೆನ್ ಅಂತ ಇದೆ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ತಂದೆಯಾದ ದೇವರು ಮತ್ತೆ ಆತನ ಮಗನು ಒಬ್ಬನೇ ರಕ್ಷಣಾದ ಯೇಸುಸ್ವಾಮಿಯ ಕೃಪೆಯಿಂದ ಆ ಉಪ್ಪು ಆ ಸಾಲ್ಟ್ ಇಂದ ನಮ್ಗೆ ಹಲವಾರು ಕಾರ್ಯಗಳನ್ನ ದೇವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮಲ್ಲಿ ಹೆಂಗೆ ಇರ್ತದೆ ಅಂದ್ರೆ ಹ್ಯಾವ್ ಸಾಲ್ಟ್ ಇನ್ ಯು, ನಿಮ್ಮಲ್ಲಿ ಉಪ್ಪು ಇರಲಿ, ಉಪ್ಪು ಇರಲಿ. ಒಂದು ವೇಳೆ ನಿಮ್ಮಲ್ಲಿ ನಮ್ಮಲ್ಲಿ ಉಪ್ಪು ಇದ್ರೆ ಮಾತ್ರ ನೀವು ಈ ಲೋಕಕ್ಕೆ ಉಪ್ಪಾಗಿ ಇರಕ್ಕೆ ಸಾಧ್ಯತೆ ಇದೆ. ಪ್ರೀತಿಯ ಸಹೋದರ ಸಹೋದರಿ, ದೇವರು ಈ ಸಂದೇಶನ ಆಶೀರ್ವಾದಲ್ಲಿ ಎಲ್ಲರಿಗೂ ಕೂಡ ಈ ಸತ್ಯವನ್ನ ಕೇಳೋದಕ್ಕೆ ನಾನು ಥ್ಯಾಂಕ್ಸ್ ಕೇಳ್ಕೊಳ್ತಾ ಇದ್ದೀನಿ ದೇವರಿಗೂ. ಮತ್ತು ನಮ್ಮ ಆತನ ಒಬ್ಬನೇ ಮಗನು ನಮ್ಮ ರಕ್ಷಣಾದ ಯೇಸು ಸ್ವಾಮಿಗೆ ಕೃತಜ್ಞತೆ ಹೇಳ್ತಾ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸಹೋದರ ಮತ್ತು ಸಹೋದರರೇ, ಅಂದ್ರೆ ದೇವರು ಯೇಸು ಕ್ರಿಸ್ತರು ಒಂದು ಉತ್ತಮವಾದಂತ ಪಾಠನ ನಮ್ಗೆ ಹಲೋ ಕೇಳಿಸ್ತಾ ಇದೆ ಎಲ್ಲಾರ್ಗು ವಾಯ್ಸ್? ಥ್ಯಾಂಕ್ ಯು ಜೋಶುವಾ, ರೆಕಾರ್ಡಿಂಗ್ ಆಫ್ ಮಾಡು ಜೋಶುವಾ. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಕೊನೆದೊಂದು ಹಾಡನ್ನು ಆಡ್ಕೊಂಡು ನಾವು ಭಾನುವಾರದ ಆರಾಧನೆಯನ್ನ ನಾವು ಅಂತ್ಯ ಮಾಡೋಣ. ಸೊ ಕೊನೆ ಹಾಡನ್ನು ನಮ್ಮ ಮ್ಯಾಗಿ ಸಿಸ್ಟರ್ ಆಡ್ಬೇಕಾ ಕೇಳ್ಕೊಳ್ತೇನೆ. ಮುಂದೆ ಹೋಗುವೆ ನನ್ನ ಯೇಸುವಿನೊಂದಿಗೆ.